ಶ್ರೀ ಸಾಯಿರಾಮ್ ಎಲ್ಲರಿಗೂ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂಗೆ ಸ್ವಾಗತಿಸುತ್ತ ಇಂದು ನಾವು ಹತ್ತನೇ ತರಗತಿಯ ರಾಜ್ಯ ಪಠ್ಯ ಪುಸ್ತಕ ಗಣಿತ ಭಾಗ ಎರಡರಲ್ಲಿ ತ್ರಿಕೋನ ಮಿತಿಯ ಪ್ರಸ್ತಾವನೆಯಲ್ಲಿ ನಾವು ಇಂದು ಭಾಗ ನಾಗರ ಬಗ್ಗೆ ಅಧ್ಯಯನ ಮಾಡೋಣ ಇಂದು ನಾವು ತ್ರಿಕೋನ ಮಿತಿಯ ಕೆಲವು ನಿತ್ಯ ಸಮೀಕರಣಗಳ ಬಗ್ಗೆ ಅಧ್ಯಯನ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಇಂದಿನ ತರಗತಿಯಲ್ಲಿ ಕೊಟ್ಟಿರ್ತಕ್ಕಂಥ ಮನೆ ಕೆಲಸದ ಉತ್ತರಗಳ ಬಗ್ಗೆ ನಾವೀಗ ನೋಡೋಣ ಮನೆ ಕೆಲಸ ಮೂರರ ಉತ್ತರಗಳು ಒಂದನೆಯದು ಮೌಲ್ಯೀಕರಿಸಿ ಅಂತ ಇತ್ತು ಸೊ ಇಂದಿನ ತರಗತಿಯಲ್ಲಿ ನಾವು ಪೂರಕ ಕೋನಗಳ ತ್ರಿಕೋನ ಮಿತಿಯ ಅನುಪಾತಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ ಅಂತಂದರೆ ಸೈನ್ ತೊಂಬತ್ತು ಡಿಗ್ರಿ ಮೈನಸ್ ಎ ಈ ಕೋಲ್ ಟು ಕಾಸೆ ಕಾಸ್ ತೊಂಬತ್ತು ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಸೈನ್ ಎ ಸೊ ಅದೇ ರೀತಿ ಉಳಿದಿರ್ತಕ್ಕಂಥ ಕೆಲವು ಅನುಪಾತಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟದ್ದೇ ನಾವು ಕೆಲವು ಹೋಮ್ವರ್ಕ್ ಅನ್ನು ಕೊಟ್ಟಿದ್ದೀವಿ ಈಗ ಒದನೇದು ಕಾಸ್ ಐವತ್ತಾರು ಡಿಗ್ರಿ ಬಾಗಿಲೆ ಸೈನ್ ಮೂವತ್ನಾಲ್ಕು ಡಿಗ್ರಿ ಸೊ ನಾನು ಈಗಲೇ ಹೇಳಿದ್ದೆ ಕಾಸ್ ಅಥವಾ ಸೈನ್ ಅಂತಂದ್ರೆ ಅಂಶ ಮತ್ತು ಛೇದದಲ್ಲಿ ಯಾವುದಾದ್ರೂ ಒಂದನ್ನು ನಾವು ತ್ರಿಕೋನಮಿತಿಯ ಪೂರಕ ಕೋನಗಳಿಗೆ ನಾವು ಪರಿವರ್ತಿಸಬೇಕು ಈಗ ಏನ್ ಮಾಡಿದಿವಾ ಅಂತಂದ್ರೆ ನಾವಿಲ್ಲಿ ಕಾಸ್ ಅನ್ನು ನಾನು ಪರಿವರ್ತನೆ ಮಾಡಿದ್ದೀನಿ ಯಾವ ರೀತಿ ಹೇಗೆ ಅಂತಂದ್ರೆ ತೊಂಬತ್ತರಲ್ಲಿ ನಾವು ಎಷ್ಟನ್ನು ಕಳೆದ್ರೆ ಐವತ್ತಾರು ಬರುತ್ತೆಪ್ಪ ಅಪ್ಪ ಅಂತಂದ್ರೆ ಕಾಸ್ ತೊಂಬತ್ತು ಡಿಗ್ರಿ ಮೈನಸ್ ಮೂವತ್ನಾಲ್ಕು ಸೊ ಕಾಸ್ ಅಲ್ಲಿ ನಾವು ಕಾಸ್ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಮೈನಸ್ ಮೂವತ್ನಾಲ್ಕು ಅಂತಂದ್ರೆ ತೊಂಬತ್ತು ಡಿಗ್ರಿಯಲ್ಲಿ ನಾವು ಮೂವತ್ನಾಲ್ಕು ಕಳೆದ್ರೆ ಏನ್ ಬರುತ್ತೆ ನಮಗೆ ಐವತ್ತಾರು ಬರುತ್ತೆ ಈಗ ಕಾಸ್ ತೊಂಬತ್ತು ಡಿಗ್ರಿ ಮೈನಸ್ ಎ ಅಂತಂದ್ರೆ ಸೂತ್ರ ಐತೆ ನಮ್ಗೆ ಏನು ಕಾಸ್ ತೊಂಬತ್ತು ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಸೈನ್ ಎ ಅಂತೇಳಿ ಈಗ ಕಾಸೋಗಿ ಏನಾಗುತ್ತೆ ಈಗ ಸೈನ್ ಆಗುತ್ತೆ ಸೈನ್ ಎಷ್ಟು ಡಿಗ್ರಿ ಅಪ್ಪ ಅಂತಂದ್ರೆ ಮೂವತ್ನಾಲ್ಕು ಡಿಗ್ರಿ ಛೇದದಲ್ಲಿ ಇರ್ತಕ್ಕಂಥ ಸೈನ್ ಮೂವತ್ನಾಲ್ಕು ಡಿಗ್ರಿ ನಾವು ಅಷ್ಟೇ ಇಟ್ಕೋಬೇಕು ಈಗ ಸೈನ್ ಮೂವತ್ನಾಲ್ಕು ಡಿಗ್ರಿ ಸೈನ್ ಮೂವತ್ನಾಲ್ಕು ಡಿಗ್ರಿ ಎರಡು ಕ್ಯಾನ್ಸಲ್ ಆಗುತ್ತೆ ಈಗ ಏನ್ ಬರುತ್ತೆ ಅಪ್ಪ ಅಂತಂದ್ರೆ ಎರಡು ಕ್ಯಾನ್ಸಲ್ ಆದ್ರೆ ಒಂದು ಇದು ಒಂದನೇ ಲೆಕ್ಕ ಈಗ ಎರಡನೇದು ಅದೇ ರೀತಿ ಟ್ಯಾನ್ ಇಪ್ಪತ್ತೈದು ಡಿಗ್ರಿ ಬಾಗಿಲೆ ಕಾಟ್ ಅರವತ್ತೈದು ಡಿಗ್ರಿ ಅಂತ ಇದೆ ಸೊ ಇಲ್ಲಿ ಕೂಡ ನಾವು ಯಾವ್ದಾದ್ರು ಒಂದನ್ನು ಏನ್ ಮಾಡಬೇಕು ತ್ರಿಕೋನ ಮಿತಿಯ ಕೋನಗಳಿಗೆ ನಾವು ಪರಿವರ್ತಿಸಬೇಕು ಇಲ್ಲಿ ಏನ್ ಮಾಡಿದೀನಪ್ಪ ಅಂತಂದ್ರೆ ಈಗ ಟ್ಯಾನ್ ಅನ್ನು ಅಂದ್ರೆ ತೊಂಬತ್ತರಲ್ಲಿ ಎಷ್ಟನ್ನು ಕಳೆದ್ರೆ ನಮ್ಗೆ ಇಪ್ಪತ್ತೈದು ಬರುತ್ತೆ ಅಂದ್ರೆ ಟ್ಯಾನ್ ತೊಂಬತ್ತು ಡಿಗ್ರಿ ಮೈನಸ್ ಅರವತ್ತೈದು ಡಿಗ್ರಿ ಈಗ ನಮ್ಮ ಸೂತ್ರ ಐತೆ ಏನು ಟ್ಯಾನ್ ತೊಂಬತ್ತು ಡಿಗ್ರಿ ಮೈನಸ್ ಎ ಅಂತಂದ್ರೆ ಟ್ಯಾನ್ ಏನಾಗುತ್ತೆ ಅವಾಗ ಕಾಟ್ ಆಗುತ್ತೆ ಸೊ ಈಗ ಅದೇ ರೀತಿ ಈಗ ಟ್ಯಾನ್ ತೊಂಬತ್ತು ಡಿಗ್ರಿ ಮೈನಸ್ ಅರವತ್ತೈದು ಅಂತಂದ್ರೆ ಟ್ಯಾನ್ ಏನಾಗುತ್ತೆ ನಮಗೆ ಕಾಟ್ ಆಗುತ್ತೆ ಈಗ ಎಷ್ಟು ಡಿಗ್ರಿ ಎ ಇದ್ದಲ್ಲಿ ಎಷ್ಟಿದೆ ನಮಗೆ ಅರವತ್ತೈದು ಅವಾಗ ಕಾಟ್ ಅರವತ್ತೈದು ಅಂತ ಬರುತ್ತೆ ಈಗ ಛೇದದಲ್ಲಿ ಇರ್ತಕ್ಕಂಥದ್ದು ಕಾಟ್ ಅರವತ್ತೈದನ್ ನಾವು ಅಷ್ಟೇ ಬರ್ಕೋಬೇಕು ಈಗ ಕಾಟ್ ಅರವತ್ತೈದು ಡಿಗ್ರಿ ಕಾಟ್ ಅರವತ್ತೈದು ಡಿಗ್ರಿ ಎರಡು ಕ್ಯಾನ್ಸಲ್ ಆಗುತ್ತೆ ಆವಾಗ ಇಸಿ ಎಷ್ಟು ಒಂದು ಇದು ಎರಡನೇದು ಅದೇ ರೀತಿ ಮೂರನೇದು ಕಾಸ್ ಅರವತ್ತೈದು ಡಿಗ್ರಿ ಗುಣಿಲೆ ಸೈನ್ ಹದಿನೆಂಟು ಡಿಗ್ರಿ ಗುಣಿಲೆ ಕಾಸ್ ಐವತ್ತೆಂಟು ಡಿಗ್ರಿ ಬಾಗಿಲೆ ಕಾಸ್ ಎಪ್ಪತ್ತೆರಡು ಡಿಗ್ರಿ ಗುಣಿಲೆ ಸೈನ್ ಇಪ್ಪತ್ತೈದು ಡಿಗ್ರಿ ಗುಣಿಲೆ ಸೈನ್ ಮೂವತ್ತೆರಡು ಡಿಗ್ರಿ ಅಂತ ಇದೆ ಸೊ ಇಲ್ಲಿ ಕೂಡ ನಾವು ಈ ಮೂರು ಅನುಪಾತಗಳು ಅಂಶದಲ್ಲಿ ಅಥವಾ ಛೇದದಲ್ಲಿ ಇರ್ತಕ್ಕಂತ ಈ ಮೂರು ಅನುಪಾತಗಳನ್ನು ನಾವೇನು ಮಾಡಬೇಕಪ್ಪ ಅಂದರೆ ತೊಂಬತ್ತು ಡಿಗ್ರಿ ಮೈನಸ್ ತೀಟೆಗೆ ನಾವು ಕನ್ವರ್ಟ್ ಮಾಡಬೇಕು ಸೊ ಯಾವ ರೀತಿಯಾಗಪ್ಪ ಅಂತಂದ್ರೆ ಈಗ ನಾನು ಅಂಶದಲ್ಲಿ ಕಾಸ್ ಸೈನ್ ಮತ್ತು ಕಾಸ್ ಅನ್ನು ಏನ್ ಮಾಡಿದೀನಿ ಈಗ ತ್ರಿಕೋನ ಮಿತಿಯ ಪೂರ್ವ ಕೋನಗಳಿಗೆ ನಾನು ಪರಿವರ್ತನೆ ಮಾಡ್ಕೊಂಡೇನೆ ಈಗ ಕಾಸ್ ಅರವತ್ತೈದು ಅಂತ ಇದೀಗ ಕಾಸ್ ತೊಂಬತ್ತರಲ್ಲಿ ಎಷ್ಟು ಕಳೆದ್ರೆ ನಮ್ಗೆ ಅರವತ್ತೈದು ಕಾಸ್ ತೊಂಬತ್ತು ಡಿಗ್ರಿ ಮೈನಸ್ ಇಪ್ಪತ್ತೈದು ತೊಂಬತ್ತರಲ್ಲಿ ಇಪ್ಪತ್ತೈದು ಕಳೆದಿವಾ ಅಂತಂದ್ರೆ ನಮ್ಗೆ ಅರವತ್ತೈದು ಬರುತ್ತೆ ಇದು ಒಂದನೈದಾಯ್ತು ಅದೇ ರೀತಿ ಸೈನ್ ಹದಿನೆಂಟು ಡಿಗ್ರಿ ಅಂತ ಇದೆ ಈಗ ಸೈನ್ ಹದಿನೆಂಟು ಡಿಗ್ರಿ ಅಂದ್ರೆ ತೊಂಬತ್ತರಲ್ಲಿ ನಾವು ಎಷ್ಟೊಂದು ಕಳೆದ್ರೆ ಹದಿನೆಂಟು ಬರುತ್ತೆ ಸೈನ್ ತೊಂಬತ್ತು ಡಿಗ್ರಿ ಮೈನಸ್ ಎಪ್ಪತ್ತೆರಡು ಅಂತ ಹೇಳಿ ಸೊ ಅದೇ ರೀತಿ ಕಾಸ್ ಐವತ್ತೆಂಟು ಡಿಗ್ರಿ ಅಂತಿದೆ ಸೊ ತೊಂಬತ್ತರಲ್ಲಿ ಸೊ ಯಾವುದೇ ಕೋನ ಇದ್ರೂ ಕೂಡ ನಾವನ್ನು ತೊಂಬತ್ತರಲ್ಲೇ ಕಳಿಬೇಕು ಇದನ್ನು ಸೊ ಕಾಸ್ ತೊಂಬತ್ತು ಡಿಗ್ರಿ ಮೈನಸ್ ಮೂವತ್ತೆರಡು ಅವಾಗ ಕಳೆದ್ರೆ ಎಷ್ಟು ಬರುತ್ತೆ ನಮ್ಗೆ ಐವತ್ತೆಂಟು ಡಿಗ್ರಿ ಬರುತ್ತೆ ಈಗ ಏನ್ ಮಾಡ್ಬೇಕು ನಮಗ್ ಸೂತ್ರ ಗೊತ್ತಿತ್ತು ಏನು ಕಾಸ್ ತೊಂಬತ್ತು ಡಿಗ್ರಿ ಮೈನಸ್ ಎ ಅಂತಂದ್ರೆ ಕಾಸ್ ಏನಾಗುತ್ತೆ ಅವಾಗ ಸೈನ್ ಆಗುತ್ತೆ ಈಗ ಸೈನ್ ಎಷ್ಟು ಡಿಗ್ರಿ ಅಪ್ಪ ಅಂತಂದ್ರೆ ಇಪ್ಪತ್ತೈದು ಡಿಗ್ರಿ ಅದೇ ರೀತಿ ಸೈನ್ ತೊಂಬತ್ತು ಡಿಗ್ರಿ ಮೈನಸ್ ಎ ಅಂತ ಸೂತ್ರ ಇತ್ತು ನಮ್ಗೆ ಸೈನ್ ತೊಂಬತ್ತು ಡಿಗ್ರಿ ಮೈನಸ್ ಎ ಅಂತಂದ್ರೆ ಯಾವುದು ಸೈನ್ ಹೋಗಿ ಏನಾಗುತ್ತೆ ಅವಾಗ ಕಾಸ್ ಎ ಅಂತ ಆಗುತ್ತೆ ಈಗ ಸೈನ್ ಹೋಗಿ ಏನಾಗುತ್ತೆ ಈಗ ಕಾಸ್ ಎಷ್ಟು ಡಿಗ್ರಿ ಅಪ್ಪ ಅಂತಂದ್ರೆ ಎಪ್ಪತ್ತೆರಡು ಡಿಗ್ರಿ ಅದೇ ರೀತಿ ಇಲ್ಲಿ ಕೂಡ ಕಾಸ್ ಹೋಗಿ ಸೈನ್ ಆಗುತ್ತೆ ಎಷ್ಟು ಡಿಗ್ರಿ ಅಪ್ಪ ಅಂತಂದ್ರೆ ಮೂವತ್ತು ಎರಡು ಡಿಗ್ರಿ ಈಗ ಇಲ್ಲಿ ಕಾಸ್ ಎಪ್ಪತ್ತೆರಡು ಡಿಗ್ರಿ ಛೇದದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಎಲ್ಲ ಕಡೆ ಹಿಂಟಿರುವುದರಿಂದ ನಾವು ಎಲ್ಲ ಕ್ಯಾನ್ಸಲ್ ಮಾಡ್ಬೋದು ಈಗ ಕಾಸ್ ಎಪ್ಪತ್ತೆರಡು ಡಿಗ್ರಿ ಕಾಸ್ ಎಪ್ಪತ್ತೆರಡು ಡಿಗ್ರಿ ಎರಡು ಕ್ಯಾನ್ಸಲ್ ಅದೇ ರೀತಿ ಸೈನ್ ಇಪ್ಪತ್ತೆರಡು ಡಿಗ್ರಿ ಬಾಗಿಲೆ ಸೈನ್ ಇಪ್ಪತ್ತೆರಡು ಡಿಗ್ರಿ ಕ್ಯಾನ್ಸಲ್ ಅದೇ ರೀತಿ ಕೊನೆಯದಾಗಿ ಸೈನ್ ಮೂವತ್ತೆರಡು ಡಿಗ್ರಿ ಬಾಗಿಲೆ ಸೈನ್ ಮೂವತ್ತೆರಡು ಡಿಗ್ರಿ ಈ ಮೂರು ಕ್ಯಾನ್ಸಲ್ ಆದ್ ಈಗ ಕ್ಯಾನ್ಸಲ್ ಆದ್ರೆ ಏನು ಬಂತೀಗ ಒಂದು ಬಾಗಿಲೆ ಒಂದು ಅಂತಂದ್ರೆ ಆನ್ಸರ್ ಈಸ್ ಈಕ್ವಲ್ ಟು ಒಂದು ಈಗ ಕೊನೆಯದಾಗಿ ಸೀಕೆಂಟ್ ನಾಲ್ಕು ಎಸ್ ಈಕ್ವಲ್ ಟು ಕ್ವ ಎ ಮೈನಸ್ ಇಪ್ಪತ್ತು ಡಿಗ್ರಿ ಇಲ್ಲಿ ನಾಲ್ಕು ಎ ಒಂದು ಲಘುಕೋನ ಆದರೆ ಎ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ ಸೀಕೆಂಟ್ ನಾಲ್ಕು ಎಸ್ ಇಕ್ ಒಟ್ಟು ಕೋಸೆಕೆಂಟ್ ಎ ಮೈನಸ್ ಇಪ್ಪತ್ತು ಡಿಗ್ರಿ ಅಂತ ಕೊಟ್ಟಿ ಕೊಟ್ಟಿದ್ದೀಗ ಈಗ ನಾವು ಸೀಕೆಂಟ್ ಎ ಇಸ್ ಈಕ್ವಲ್ ಟು ಸೂತ್ರ ಇತ್ತು ನಮ್ಗೇನು ಕೋಸೆಕೆಂಟ್ ತೊಂಬತ್ತು ಡಿಗ್ರಿ ಮೈನಸ್ ಎ ಎಸ್ ಈಕ್ವಲ್ ಟು ಸೀಕೆಂಟ್ ಎ ಅಂತ ಇತ್ತು ಈಗ ಸೀಕೆಂಟ್ ನಮ್ಗೆ ಎಷ್ಟು ಕೊಟ್ಟನಪ್ಪ ಅಂತಂದ್ರೆ ನಾಲ್ಕು ಎ ಅಂತ ಕೊಟ್ಟ ಸೊ ಇದನ್ನ ನಾವು ಯಾವ ರೀತಿಯಾಗಿ ಬರ್ಕೋಬಹುದು ಹೊಸಂಡ್ ತೊಂಬತ್ತು ಡಿಗ್ರಿ ಮೈನಸ್ ಎ ಇದ್ದಲ್ಲಿ ನಾಲ್ಕು ಎ ಸೀಕೆಂಟ್ ನಾಲ್ಕು ಏಜುಕೊಳ್ತು ಕ್ವಸೆಕೆಂಡ್ ತೊಂಬತ್ತು ಡಿಗ್ರಿ ಮೈನಸ್ ಎ ಅಂತ ಬರ್ಕೊಂಡಿದ್ದ ಸೊ ಇದನ್ನು ಸೀಕೆಂಟ್ ನಾಲ್ಕು ಏಜು ಕೊಲ್ಟು ಕ್ವಾಸಕೆಂಡ್ ತೊಂಬತ್ತು ಡಿಗ್ರಿ ಮೈನಸ್ ನಾಲ್ಕು ಎಸ್ ಈಕ್ವಲ್ ಟು ಏನಾಯ್ತಪ್ಪ ಅಂದ್ರೆ ಕ್ವಾಸಕೆಂಡ್ ಎ ಮೈನಸ್ ಇಪ್ಪತ್ತು ಡಿಗ್ರಿ ಈಗ ಎರಡು ಕಡೆ ಕ್ವಸೆಕೆಂಡ್ ಕ್ವಾಸಕೆಂಡ್ ಎರಡು ಕ್ಯಾನ್ಸಲ್ ಆಗುತ್ತೆ ಉಳಿದಿರ್ತಕ್ಕಂಥದ್ದು ಏನಿಲ್ಲಿ ತೊಂಬತ್ತು ಡಿಗ್ರಿ ಮೈನಸ್ ನಾಲ್ಕು ಎಸ್ ಈಕ್ವಲ್ ಟು ಆ ಕಡೆ ಎ ಮೈನಸ್ ಇಪ್ಪತ್ತು ಡಿಗ್ರಿ ಈಗ ನಾವು ಇಲ್ಲಿ ಮೈನಸ್ ನಾಲ್ಕಿಯ ಅಷ್ಟೇ ಬರ್ಕೊಂಡು ಈ ಎ ಚರಾಕ್ಷರವನ್ನು ಈ ಕಡೆ ತೊಗೊಂಬರಿ ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಚಿಹ್ನೆ ಚೇಂಜ್ ಆಗುತ್ತೆ ಈಗ ಮೈನಸ್ ಇಪ್ಪತ್ತು ಡಿಗ್ರಿ ಇಲ್ಲಿ ಪ್ಲಸ್ ತೊಂಬತ್ತು ಡಿಗ್ರಿ ಈ ಕಡೆ ತಗೊಂಬರಿ ಈಗ ಮೈನಸ್ ತೊಂಬತ್ತು ಡಿಗ್ರಿ ಆಗುತ್ತೆ ಈಗ ಮೈನಸ್ ನಾಲ್ಕು ಎ ಮೈನಸ್ ನಾಲ್ಕು ಎ ಮೈನಸ್ ನಾಲ್ಕು ಎ ಮೈನಸ್ ಎ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆಪ್ಪ ಅಂತಂದರೆ ಮೈನಸ್ ಎ ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತು ಡಿಗ್ರಿ ಮೈನಸ್ ತೊಂಬತ್ತು ಡಿಗ್ರಿ ಅಪ್ಪ ಅಂತಂದರೆ ಎರಡು ಕೂಡಿಸ್ಬೇಕು ಋಣ ಸಂಖ್ಯೆಗಳಿದ್ರು ಕೂಡ ಎರಡು ಕೂಡಿಸ್ಬೇಕು ಅವಾಗ ಮೊತ್ತ ಏನಾಗುತ್ತೆ ಋಣ ಸಂಖ್ಯೆ ಆಗಿರುತ್ತೆ ಇಪ್ಪತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಅಂತಂದರೆ ನೂರ ಹತ್ತು ಡಿಗ್ರಿ ಈಗ ಎ ಬೆಲೆ ಎ ಬೆಲೆ ಏನಾಗುತ್ತೆ ಅಪ್ಪ ಅಂತಂದರೆ ನೂರ ಹತ್ತು ಡಿಗ್ರಿ ಮೈನಸ್ ನೂರ ಹತ್ತು ಡಿಗ್ರಿ ಬಾಗಿಲೆ ಮೈನಸ್ ಐದು ಡಿಗ್ರಿ ಈಗ ಮೈನಸ್ ಬಾಗಿಲೆ ಮೈನಸ್ ಎರಡು ಪ್ಲಸ್ ಆಗುತ್ತೆ ಅವ ಛೇದ ಹೊಡೆದ್ರೆ ಎಷ್ಟು ಬರುತ್ತೆ ನಮಗೆ ಇಪ್ಪತ್ತು ಎರಡು ಡಿಗ್ರಿ ಎ ಇಸ್ ಈಕ್ವಲ್ ಟು ಎಷ್ಟು ಅಂತಂದರೆ ಇಪ್ಪತ್ತು ಎರಡು ಡಿಗ್ರಿ ಈ ನಾಲ್ಕು ಲೆಕ್ಕಗಳನ್ನೇನು ಏನಪ್ಪ ಅಂತಂದ್ರೆ ನಾವು ಮನೆ ಕೆಲಸವನ್ನು ಕೊಟ್ಟಿದ್ವಿ ಈಗ ಸೊ ಇಂದಿನ ತರಗತಿಯಲ್ಲಿ ನಾವು ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳ ಬಗ್ಗೆ ಅಧ್ಯಯನ ಮಾಡೋಣ ಆ ನಿತ್ಯ ಸಮೀಕರಣಗಳು ಯಾವ್ಯಾವು ಅಂತಂದ್ರೆ ಒಂದನೈದು ಸೈನ್ ಸ್ಕ್ವೈರ್ ಎ ಪ್ಲಸ್ ಕಾಸ್ ಕಾಸ್ಕ್ವೈರ್ ಎ ಇಸ್ ಈಕ್ವಲ್ ಟು ಒಂದು ಇದು ಒಂದನೈದು ಸೊ ಎರಡನೆಯದು ಯಾವ್ದಪ್ಪ ಅಂತಂದ್ರೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೈರ್ ಎ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೈರ್ ಎ ಸೊ ಮೂರನೇದು ಒನ್ ಪ್ಲಸ್ ಕಾಟ್ ಸ್ಕ್ವೈರ್ ಎ ಇಸ್ ಈಕ್ವಲ್ ಟು ಕ್ವಸೆಕೆಂಡ್ ಸ್ಕ್ವೈರ್ ಎ ಈ ಮೂರು ಸೂತ್ರಗಳನ್ನು ಅಂದರೆ ಈ ಮೂರು ನಿತ್ಯ ಸಮೀಕರಣ ಉಪಯೋಗಿಸ್ಕೊಂಡು ನಾವು ಮುಂದೆ ಬಂದಿರತಕ್ಕಂಥ ಏನಪ್ಪ ಅಂದ್ರೆ ಉದಾಹರಣೆಗಳಿಗೆ ಬಿಡಿಸೋಣ ಇಲ್ಲಿ ಒಂದನೇದು ಏನ ಏನಿದೆ ಸೈನ್ಸ್ಕ್ವೈರ್ ಎ ಪ್ಲಸ್ ಕೊಸೆಕ್ ಸ್ಕ್ವೈರ್ ಎಸ್ ಸೈನ್ಸ್ ಸ್ಕ್ವೈರ್ ಎ ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೈರ್ ಎ ಇಸ್ ಈಕ್ವಲ್ ಟು ಒಂದು ಅಂತ ಇದೆ ಸೊ ಇದನ್ನು ನಾವು ಯಾವ ರೀತಿಯಾಗಿ ಬರೀಬಹುದು ಅಂತಂದರೆ ಏನಿದೆ ಅಲ್ಲಿ ಸೈನ್ಸ್ ಸೈನ್ಸ್ವೈರ್ ಎ ಪ್ಲಸ್ ಕಾಸ್ಕ್ವೈರ್ ಎಸ್ ಈಕ್ವಲ್ ಟು ಒಂದು ಸೊ ಇದನ್ನು ನಾವು ಕಾಸ್ಕ್ವಯರ್ ಅಷ್ಟೇ ಬರೀರಿಗ ಬಲ ಎಡಗಡೆ ಕಾಸ್ಕ್ವೈರ್ ಎ ಇಸ್ ಈಕ್ವಲ್ ಟು ಇದು ಒಂದು ಪ್ಲಸ್ ಸೈನ್ಸ್ಕ್ವಯರ್ ಎ ಕಡೆ ಬಂದ್ರೆ ಅವಾಗ ಮೈನಸ್ ಸೈನ್ಸ್ಕ್ವಯರ್ ಎ ಸೊ ಇದೇ ಸೂತ್ರವನ್ನು ನಾವು ಅಂತಂದ್ರೆ ಕಾಸ್ಕ್ವೈರ್ ಎ ಇದ್ದಲ್ಲಿ ಏನು ಬರೀ ನಾವು ಒಂದು ಮೈನಸ್ ಸ್ಕ್ವೈರ್ ಎ ಅಂತ ಬರೀಬಹುದು ಸೊ ಅದೇ ರೀತಿ ಇನ್ನೊಂದು ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಎ ಎಸ್ ಈಕ್ವಲ್ ಟು ಇದು ಒಂದು ಪ್ಲಸ್ ಕಾಸ್ಕ್ವೈರ್ ಎ ಬಲಗಡೆ ತೊಗೊಂಡ್ರೆ ಏನಾಗುತ್ತೆ ಮೈನಸ್ ಇದು ಕಾಸ್ಕ್ವೈರ್ ಎ ಅಂತಂದ್ರೆ ಇದೇ ಸೂತ್ರವನ್ನು ನಾವು ಎರಡು ವಿಧಗಳಲ್ಲಿ ನಾವು ಪರಿವರ್ತನೆ ಮಾಡ್ಕೊಂತೀವಿ ಇದು ಮುಂದೆ ಬಂದು ಬರ್ತಕ್ಕಂಥ ಉದಾಹರಣೆಗಳಲ್ಲಿ ಬರುತ್ತೆ ಹಾಗಾಗಿ ಈಗ ತಿಳಿಸಿದೀನಿ ಇಲ್ಲಿಗ ಸೈನ್ಸ್ಕ್ವೈರ್ ಎ ಪ್ಲಸ್ ಇಜ್ ಇಲ್ಟು ಒಂದು ಕಾಸ್ಕ್ವೈರ್ ಎ ಅಂತಂದ್ರೆ ಒಂದು ಮೈನಸ್ ಸೈನ್ಸ್ಕ್ವೈರ್ ಎ ಅಂತ ಬರಿಬಹುದು ಸೈನ್ಸ್ಕ್ವೈರ್ ಎ ಅಂತಂದ್ರೆ ಒಂದು ಮೈನಸ್ ಕಾಸ್ಕ್ವೈರ್ ಎ ಅಂತ ನಾವು ಬರಿಬಹುದು ಈಗ ಅದೇ ರೀತಿ ಸೀಕೆಂಡ್ ಸ್ವೇರ್ ಎ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಟೆನ್ ಸ್ಕ್ವೈರ್ ಎ ಅಂತ ಇದೆ ಸೊ ಇಲ್ಲಿ ಇದನ್ನು ನಾವು ಒನ್ ಪ್ಲಸ್ ಟೆನ್ ಎ ಎಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಎ ಅಂತ ಇದೆ ಇದನ್ನ ನಾವು ಒಂದು ಈ ಕಡೆ ಬರ್ಕೊಂಡಿವಪ್ಪ ಬರ್ಕೊಂಡಿವಂದ್ರೆ ಸೀಕೆಂಡ್ ಸ್ಕ್ವೈರ್ ಎ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಎ ಮೈನಸ್ ಟೆನ್ ಸ್ಕ್ವೇರ್ ಎ ಅಂತ ಬರ್ಕೋಬಹುದು ಸೊ ಅದೇ ರೀತಿ ಇದು ಕೂಡ ಒಂದು ಈಸ್ ಈಕ್ವಲ್ ಟು ಕಂಡ್ ಸ್ಕ್ವೈರ್ ಎಸ್ ಈಕ್ವಲ್ ಟು ಮೈನಸ್ ಕಾರ್ಟ್ ಸ್ಕ್ವೇರ್ ಎ ಅಂತ ನಾವು ಬರಿಬಹುದು ಈಗ ಇದಕ್ಕೆ ತಕ್ಕಂತೆ ಈ ನಿತ್ಯ ಸಮೀಕರಣಗಳಿಗೆ ತಕ್ಕಂತೆ ನಾವು ಈಗ ಕೆಲವೊಂದು ಉದಾಹರಣೆಗಳನ್ನು ಬಿಡಿಸೋಣ ಒಂದನೈದು ಸೈನ್ ಎಕೆಂಟ್ ಎ ಮತ್ತು ಟ್ಯಾನ್ ಎ ಈ ತ್ರಿಕೋನ ಮಿತಿಯ ಅನುಪಾತಗಳನ್ನು ಕಾಟ್ ಎ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಣ ಯಾವ್ದಾವುದು ಸೈನ್ ಎ ಸಿಕೆಂಟ್ ಎ ಮತ್ತು ಟ್ಯಾನ್ ಎ ಈ ಮೂರು ಅನುಪಾತಗಳನ್ನು ಎದರಲ್ಲಿ ವ್ಯಕ್ತಪಡಿಸಬೇಕಪ್ಪ ಅಂತಂದ್ರೆ ಕಾಟ್ ಎ ರೂಪದಲ್ಲಿ ವ್ಯಕ್ತಪಡಿಸಬೇಕು ಯಾವ ರೀತಿಯಾಗಿ ಯಾಪಂತಂದ್ರೆ ಒಂದ್ನೈದು ಸೈನ್ ಎ ಅಂತ ಕೊಟ್ಟನಲ್ಲಿ ಅಲ್ಲಿ ಸೈನ್ ಎ ಸೊ ಸೈನ್ ಎ ಇಸ್ ಈಕ್ವಲ್ ಟು ಯಾವ ರೀತಿಯಾಗಿ ಬರ್ಕೊಂಡು ಅಂದ್ರೆ ವರ್ಗ ಮೂಲ ಸೈನ್ ಸ್ಕ್ವೈರ್ ಎ ಯಾವ ರೀತಿಯಾಗಿ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಈ ಎಕ್ಸ್ ಅನ್ನು ಯಾವ ರೀತಿಯಾಗಿ ಬರ್ಕೋಬಹುದು ನಾವು ವರ್ಗ ಮೂಲ ಎಕ್ಸ್ ಸ್ಕ್ವಯರ್ ಅಂತ ಬರ್ಕೋಬಹುದು ಯಾಕಪ್ಪ ಅಂತಂದ್ರೆ ಇಲ್ಲಿ ಸ್ಕ್ವೈರ್ ಮತ್ತು ರೂಟ್ ಕ್ಯಾನ್ಸಲ್ ಆದರೆ ಮತ್ತೆ ಎಕ್ಸ್ ಬರುತ್ತೆ ಅಂತಂದ್ರೆ ಅಂದ್ರೆ ಎಕ್ಸ್ ಎದಕ್ಕೆ ಸಮಾನ ಅಪ್ಪ ಅಂತಂದ್ರೆ ವರ್ಗ ಮೂಲ ಎಕ್ಸ್ ಸ್ಕ್ವೈರ್ ಗೆ ಸಮ ಅಂತ ಅದು ಸೊ ಅದೇ ರೀತಿ ಇಲ್ಲಿ ಸೈನ್ ಇಸ್ ಈಕ್ವಲ್ ಟು ವರ್ಗ ಮೂಲ ಸೈನ್ ಸ್ಕ್ವೈರ್ ಎ ಅಂತ ಬರ್ಕೊಂಡಿವಿ ಇಲ್ಲಿ ಸ್ಕ್ವೈರು ಮತ್ತೆ ರೂಟ್ ಕ್ಯಾನ್ಸಲ್ ಆದರೆ ಮತ್ತೆ ನಮ್ಗೆ ಸೈನೆ ಬರುತ್ತೆ ಅಂತ ಅದು ಈಗ ಈಗ ವರ್ಗ ಮೂಲ ಸೈನ್ ಋತ್ಕ್ರಮ ನಾನು ತ್ರಿಕೋನ ಮಿತಿರ ಪ್ರಸ್ತಾವನೆ ಹೇಳುವಾಗ ಮೊದಲನೇ ತರಗತಿ ಹೇಳಿದ್ದೆ ಸೈನ್ಯ ಋತುಕ್ರಮ ಒನ್ ಬೈ ಕ್ವಶೆಕ್ ಎ ಕ್ವಶೆಕ್ ಎದು ಋತುಕ್ರಮ ಒನ್ ಬೈ ಸೈನ್ ಎ ಸೊ ಅದೇ ರೀತಿ ಇಲ್ಲಿ ಸೈನ್ ಎದು ಋತ್ಕ್ರಮ ಏನಪ್ಪ ಅಂತಂದ್ರೆ ಒಂದು ಬಾಗಿಲೆ ಕೋಸೆಕ್ ಸ್ಕ್ವೈರ್ ಎ ಇಲ್ಲಿ ಸೈನ್ ಸ್ಕ್ವೈರ್ ಎ ಇರುವುದರಿಂದ ಸ್ಕ್ವೈರ್ ಇರುವುದರಿಂದ ಮಾಡ್ಕೋಬೇಕು ಕ್ವಸೆಕೆಂಡ್ ಸ್ಕ್ವೈರ್ ಎ ಅಂತ ಬರ್ಕೋಬೇಕು ಸೊ ಇಲ್ಲಿ ಸೈನ್ ಎಸ್ ಈಕ್ವಲ್ ಟು ಋತುಕ್ರಮ ಏನು ಸೈನ್ ಎಸ್ ಈಕ್ವಲ್ ಟು ಒಂದು ಬಾಗಿಲೆ ಕೋಸೆಕೆಂಡ್ ಅಂತ ಇತ್ತು ಸೊ ಇಲ್ಲಿ ಸೈನ್ ಸ್ಕ್ವೈರ್ ಎ ಇರುವುದರಿಂದ ನಾವು ಇಲ್ಲಿ ಕ್ವಸೆಕೆಂಡ್ ಸ್ಕ್ವೈರ್ ಎ ಅಂತ ಬರ್ಕೋಬೇಕು ಸೊ ಇದು ಇದರ ಋತುಕ್ರಮ ಏನಪ್ಪ ಅಂತಂದ್ರೆ ಒಂದು ಬಾಗಿಲೆ ಕೋಸೆಕೆಂಡ್ ಸ್ಕ್ವೈರ್ ಎ ವರ್ಗಮೂಲ ಈಗ ನಮ್ಗ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳಲ್ಲಿ ಏನು ಮಾಡಿದಿವಾ ಅಂತಂದ್ರೆ ಸೂತ್ರ ಐತಿ ಏನು ಒಂದು ಪ್ಲಸ್ ಕಾಟ್ ಸ್ಕ್ವೈರ್ ಎಸ್ ಈಕ್ವಲ್ ಟು ಕೋಸೆಕೆಂಡ್ ಸ್ಕ್ವೈರ್ ಎ ಅಂತ ಸೊ ಇಲ್ಲಿ ಕೋಸೆಕೆಂಡ್ ಸ್ಕ್ವೈರ್ ಎ ಇದ್ದಲ್ಲಿ ಇದರಲ್ಲಿ ಏನ್ ಬರೀಬಹುದು ಈಗ ನಾವು ಒನ್ ಪ್ಲಸ್ ಕಾಟ್ ಸ್ಕ್ವೈರ್ ಎ ಅಂತ ಬರೀಬಹುದು ಅಂತ ಅರ್ಥ ಸೊ ಇದೀಗ ಸೈನ್ಯ ಯಾವ ರೂಪದಲ್ಲಿ ಬಂತಪ್ಪ ಅಂದ್ರೆ ಕಾಟೆ ರೂಪದಲ್ಲಿ ಬಂತು ಈ ರೀತಿಯಾಗಿ ಒಂದನೇ ಇದು ಇದು ಇಷ್ಟಕ್ಕೆ ಬಿಡ್ಬೇಕೀಗ ಅದೇ ರೀತಿ ಎರಡನೇದು ಯಾವ್ದು ಪಾವುದಂತಂದ್ರೆ ಸೀಕೆಂಟ್ ಎ ಅಂತ ಇತ್ತು ಈಗ ನಾವು ಸೈನ್ ಯಾವ ರೀತಿಯಾಗಿ ಬರ್ಕೊಂಡಿವೆ ವರ್ಗ ಮೂಲ ಸೈನ್ ಸ್ಕ್ವೈರ್ ಎ ಅಂತ ಬರ್ಕೊಂಡಿವಿ ಸೊ ಅದೇ ರೀತಿ ಇಲ್ಲಿ ಸೀಕೆಂಟ್ ಎ ಈಕ್ವಲ್ ಟು ಯಾವ ರೀತಿಯಾಗಿ ಬರ್ಕೋಬಹುದು ಮೂಲ ಸೀಕೆಂಟ್ ಸ್ಕ್ವೈರ್ ಎ ಅಂತ ಬರ್ಕೊಂಡಿವಿ ನಾವು ಈಗ ನಾವು ಸೂತ್ರ ಐತಿ ಏನು ಒಂದು ಪ್ಲಸ್ ಟ್ಯಾನ್ ಸ್ಕ್ವೈರ್ ಎ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೈರ್ ಎ ಅಂದ್ರೆ ಸೀಕೆಂಟ್ ಸ್ಕ್ವೈರ್ ಎ ಇದ್ದಲ್ಲಿ ನಾವೇನು ಬರ್ಬೋದು ಈಗ ಒನ್ ಪ್ಲಸ್ ಟ್ಯಾನ್ ಸ್ಕ್ವೈರ್ ಎ ಅಂತ ಬರಿಬಹುದು ಸೊ ಅದೇ ರೀತಿ ಇಲ್ಲಿ ವರ್ಗ ಮೂಲ ವರ್ಗ ಮೂಲ ಇದು ಸೀಕೆಂಡ್ ಸ್ಕ್ವೇರ್ ಎ ಏನು ಬರ್ಕೊಂಡಿವೆ ನಾವು ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳ ಪ್ರಕಾರ ಒಂದು ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಬರ್ಕೊಂಡಿವಿ ಇದು ಇನ್ನ ಕಾಟ್ ಎ ರೂಪದಲ್ಲಿ ವ್ಯಕ್ತವಾಗಿಲ್ಲ ಇನ್ನು ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೀಕೆಂಡ್ ಎಸ್ ಈಕ್ವಲ್ ಟು ವರ್ಗಮೂಲ ಒಂದು ಪ್ಲಸ್ ಟ್ಯಾನ್ ಋತುಕ್ರಮ ಏನು ಒಂದು ಬಾಗಿಲೇ ಟ್ಯಾನ್ ಟ್ಯಾನ್ ಇಸ್ ಈಕ್ವಲ್ ಟು ಟ್ಯಾನ್ ಎ ಎಕ್ವಲ್ ಟು ಋತ್ಕ್ರಮ ಏನು ಒಂದು ಬಾಗಿಲೆ ಕಾಟ್ ಎಕ್ವೈರ್ ಎ ಇರುವುದರಿಂದ ಇದು ಒಂದು ಬಾಗಿಲೆ ಕಾಟ್ ಸ್ಕ್ವೈರ್ ಎ ಅಂತ ಬರ್ಕೋಬೇಕಿತ್ತು ಒಂದು ಪ್ಲಸ್ ಒಂದು ಬಾಗಿಲೆ ಕಾಟ್ ಸ್ಕ್ವೈರ್ ಎ ಅದು ಋತ್ಕ್ರಮ ಈಗ ನಾವು ಇಲ್ಲಿ ಏನ್ ಮಾಡಬಹುದಪ್ಪ ಅಂತಂದ್ರೆ ಲಾಸ ತೆಗಿಬಹುದು ಈಗ ನಾವು ಇಲ್ಲಿಗೆ ಬಿಡಬಹುದು ನೀವು ಇಲ್ಲಿ ಅಂತಂದ್ರೆ ಇನ್ನು ಮುಂದೆ ಮಾಡಬಹುದು ಸೊ ಲಾಸ ತೆಗೆದ್ರೆ ಏನಾಗುತ್ತೆ ಲಾಸ ನಮ್ಗ ಸೊ ಲಾಸ ಏನಾಗುತ್ತೆ ಕಾಟ್ ಸ್ಕ್ವೈರ್ ಎ ಲಾಸ ಬರುತ್ತೆ ಇಲ್ಲಿ ಕಾಟ್ ಕಾರ್ಡ್ ಸ್ಕ್ವೈರ್ ಇಂದ ಗುಣಿಸಬೇಕು ಕಾಟ್ ಸ್ಕ್ವೈರ್ ಎ ಇಲ್ಲಿ ಕಾರ್ಡ್ ಸ್ಕ್ವೈರ್ ಎ ಕಾರ್ಡ್ ಸ್ಕ್ವೇರ್ ಕ್ಯಾನ್ಸಲ್ ಒಂದು ಉಳಿತಾವಾಗ ಒಂದು ಇಂಟು ಒಂದು ಕೊಟ್ಟು ಒಂದು ಬರುತ್ತೆ ವರ್ಗ ಮೂಲ ಈ ವರ್ಗ ಮೂಲ ಅಂಶಕ್ಕೆ ಬರುತ್ತೆ ಮತ್ತು ಛೇದಕ್ಕೆ ಬರುತ್ತೆ ಸೊ ವರ್ಗ ಮೂಲ ಕಾರ್ಡ್ ಸ್ಕ್ವೈರ್ ಎ ಪ್ಲಸ್ ಒನ್ ಬಾಗಿಲೆ ಇಲ್ಲಿ ವರ್ಗ ಮೂಲ ಏನ್ ಬರುತ್ತೆ ಕಾಟ್ ಸ್ಕ್ವೈರ್ ಎ ಅಂತ ಬರುತ್ತೆ ಛೇದದಲ್ಲಿ ಅವಾಗ ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಆಗಿ ಏನು ಉಳಿತೆ ಬರೀ ಕಾಟ್ ಎ ಮಾತ್ರ ಉಳಿಯುತ್ತೆ ಇದೇನಪ್ಪ ಅಂತಂದ್ರೆ ಕಾಟ್ ಎ ರೂಪದಲ್ಲಿ ಈಗ ವ್ಯಕ್ತವಾಯಿತು ಇದು ಎರಡನೇದೀಗ ಸೊ ಕೊನೆಯದಾಗಿ ಎ ಸೊ ಟ್ಯಾನ್ ಉತ್ಕ್ರಮ ಗೊತ್ತು ನಮ್ಗ ಟ್ಯಾನ್ ಎಸ್ ಈಕ್ವಲ್ಟ್ ಏನು ಒಂದು ಬಾಗಿಲ ಕಾಟೆ ಇದು ನೇರವಾಗಿ ಮತ್ತೆ ನಮ್ಗೆ ಕಾಟೆ ರೂಪದಲ್ಲಿ ವ್ಯಕ್ತವಾಯಿತು ಇದು ಟ್ಯಾನೆ ಇಸ್ ಈಕೊಲ್ಟ್ ಒಂದು ಬಾಗಿಲ ಕಾಟೆ ಸೊ ಈ ರೀತಿಯಾಗಿ ನಾವು ಈಗ ಮೂರ ಅನುಪಾತಗಳನ್ನ ಏನು ಮಾಡಿದಿವಿ ನಾವು ಕಾಟ್ ಎ ರೂಪದಲ್ಲಿ ವ್ಯಕ್ತಪಡಿಸಿದ್ವಿ ಈಗ ಮೌಲ್ಯ ಕರ್ಸಿ ಅಂತಿದೆ ಒಂದನೇದು ಸೈನ್ಸ್ಕ್ವಯರ್ ಅರವತ್ಮೂರು ಡಿಗ್ರಿ ಪ್ಲಸ್ ಸೈನ್ಸ್ಕ್ವಯರ್ ಇಪ್ಪತ್ತೇಳು ಡಿಗ್ರಿ ಬಾಗಿಲೆ ಕಾಸ್ ಕಾಸ್ಕ್ವಯರ್ ಹದಿನೇಳು ಡಿಗ್ರಿ ಪ್ಲಸ್ ಕಾಸ್ ಕಾಸ್ಕ್ವಯರ್ ಎಪ್ಪತ್ಮೂರು ಡಿಗ್ರಿ ಅಂತ ಇದೆ ಇಲ್ಲಿ ಎರಡು ಕಡೆ ಸೈನ್ಸ್ ಸ್ಕ್ವೈರ್ ಎರಡು ಕಡೆ ಸೈನ್ ಇರುವುದರಿಂದ ಒಂದನ್ನು ಮಾತ್ರ ನಾವು ಬದಲಾವಣೆ ಮಾಡ್ಕೋಬೇಕು ಛೇದಲ್ಲೂ ಕೂಡ ಎರಡು ಕಡೆ ಕಾಸ್ ಇರುವುದರಿಂದ ನಾವು ಇಲ್ಲಿ ಒಂದನ್ನು ಮಾತ್ರ ನಾವು ಬದಲಾವಣೆ ಮಾಡ್ಕೋಬೇಕು ಯಾವುದನ್ನ ಒಂದು ಈಗ ನಾನು ಸೈನ್ಸ್ ಸ್ಕ್ವಯರ್ ಅರವತ್ತ್ ಮೂರು ಡಿಗ್ರಿಯನ್ನು ಬದಲಾವಣೆ ಮಾಡ್ಕೊಂಡಿನಿ ಸೈನ್ಸ್ ಕ್ವಾಯರ್ ಅದೇ ಸೂತ್ರ ಏನು ಸೈನ್ಸ್ ತೊಂಬತ್ತು ಡಿಗ್ರಿ ಮೈನಸ್ ಎ ಅಂತಂದ್ರೆ ಕಾಸ್ ಎ ಸೊ ಇಲ್ಲಿ ಸೈನ್ಸ್ ಸ್ಕ್ವಾಯರ್ ಸೈನ್ಸ್ ಸ್ಕ್ವಯರ್ ಸ್ಕ್ವಯರ್ ಹಾಕಬೇಕು ಸೈನ್ಸ್ ಸ್ಕ್ವಯರ್ ತೊಂಬತ್ತರಲ್ಲಿ ಎಷ್ಟನ್ನು ಕಳೆದ್ರೆ ಅರವತ್ ಮೂರು ಬರ್ತೀವಿ ನಮ್ಗ ತೊಂಬತ್ತರಲ್ಲಿ ಇಪ್ಪತ್ತೇಳನ್ನು ಕಳೆದ್ರೆ ಅರವತ್ ಮೂರು ಬರ್ತೀವಿ ಅಂದ್ರೆ ಸೈನ್ಸ್ ಕ್ಕ್ವಯರ್ ತೊಂಬತ್ತು ಡಿಗ್ರಿ ಮೈನಸ್ ಇಪ್ಪತ್ತೇಳು ಡಿಗ್ರಿ ಪ್ಲಸ್ ಈಗ ಸೈನ್ಸ್ಕ್ವಯರ್ ಇಪ್ಪತ್ತೇಳು ಡಿಗ್ರಿ ಅನ್ನು ಅಷ್ಟೇ ಬರ್ಕೋರಿ ಈಗ ಅದೇ ರೀತಿ ಅಂಶ ಛೇದದಲ್ಲಿ ಕೂಡ ನಾವು ಯಾವುದಾದ್ರು ಒಂದನ್ನು ಇದು ಅಥವಾ ಇದು ಯಾವ್ದಾದ್ರು ಒಂದನ್ನು ಬದಲಾವಣೆ ಬದಲಾವಣೆ ಮಾಡ್ಕೋಬೇಕು ಈಗ ಕಾ ಸ್ಕ್ವಯರ್ ಹದ್ನೇಳು ಡಿಗ್ರಿ ಅನ್ನು ನಾನು ಬದಲಾವಣೆ ಮಾಡ್ಕೊಂಡಿದ್ದೀನಿ ಈಗ ಕಾಸ್ಕ್ವಯರ್ ತೊಂಬತ್ತು ಡಿಗ್ರಿ ಮೈನಸ್ ಎಪ್ಪತ್ ಮೂರ್ ಅಂತಂದ್ರೆ ಹದಿನೇಳು ಡಿಗ್ರಿ ಬರುತ್ತೆ ಈಗ ಅದೇ ಸೂತ್ರಗಳ ಪ್ರಕಾರ ಏನು ಸೈನ್ ತೊಂಬತ್ತು ಡಿಗ್ರಿ ಮೈನಸ್ ಎ ಅಂತಂದ್ರೆ ಕಾಸ್ ಎ ಸೈನ್ ಏನಾಗುತ್ತೆ ಅವ ಕಾಸ್ ಆಗುತ್ತೆ ಸೈನ್ಸ್ ಸ್ಕ್ವೈರ್ ಇರುವುದರಿಂದ ನಾನು ಇಲ್ಲಿ ಕಾಸ್ವೈರ್ ಅಂತ ಬರ್ಕೊಂಡಿದೀನಿ ಕಾಸ್ಕ್ವೈರ್ ಎಷ್ಟು ಡಿಗ್ರಿ ಅಪ್ ಅಂತಂದ್ರೆ ಇಪ್ಪತ್ತೇಳು ಡಿಗ್ರಿ ಪ್ಲಸ್ ಇದು ಸೈನ್ ಸ್ಕ್ವೈರ್ ಇಪ್ಪತ್ತೇಳು ಡಿಗ್ರಿ ಸೊ ಅದೇ ರೀತಿ ಇಲ್ಲಿ ಕಾಸ್ಕ್ವಯರ್ ಏಗೆ ಏನಾಗುತ್ತೆ ಅವಾಗ ಸೈನ್ಸ್ಕ್ವಯರ್ ಆಗುತ್ತೆ ಎಷ್ಟು ಡಿಗ್ರಿ ಅಪ್ಪ ಅಂತಂದ್ರೆ ಎಪ್ಪತ್ಮೂರು ಡಿಗ್ರಿ ಪ್ಲಸ್ ಇಲ್ಲಿ ಕಾಸ್ಕ್ವಯರ್ ಎಪ್ಪತ್ಮೂರು ಡಿಗ್ರಿ ಇಲ್ಲಿ ಸೂತ್ರ ಇತ್ತು ನಮ್ಗೆ ನಿತ್ಯ ಸಮೀಕರಣ ಏನು ಸೈನ್ಸ್ಕ್ವಯರ್ ಎ ಪ್ಲಸ್ ಕಾಸ್ಕ್ವಯರ್ ಈಸ್ ಈಕ್ವಲ್ ಟು ಒಂದು ಈಗ ಎ ಇದ್ದಲ್ಲಿ ಏನಿದೆ ಡಿಗ್ರಿ ಇದೆ ಅಷ್ಟೇ ನಮಗೆ ಕೋನ ಇದಲ್ಲಿ ಸೈನ್ಸ್ ಸೈನ್ಸ್ಕ್ವಯರ್ ಒಂದನೇದಷ್ಟು ಡಿಗ್ರಿ ಸೈನ್ಸ್ ಸೈನ್ಸ್ಕ್ವಯರ್ ಇಪ್ಪತ್ತೇಳು ಡಿಗ್ರಿ ಪ್ಲಸ್ ಇಲ್ಲಿ ಕಾಸ್ಕ್ವಯರ್ ಇಪ್ಪತ್ತೇಳು ಡಿಗ್ರಿ ಕೋನಗಳ ಸಮಾವ ಇಲ್ಲಿ ಕಾಸ್ಕ್ವರ್ ಸೈನ್ಸ್ಕ್ವೈರ್ ಇಸ್ ಈಕ್ವಲ್ ಟು ಏನೀಗ ಒಂದು ಅಂತ ಈಗ ಬರಿಬಹುದೀಗ ಕಾಸ್ಕ್ವರ್ ಇಪ್ಪತ್ತೇಳು ಡಿಗ್ರಿ ಪ್ಲಸ್ ಸೈನ್ಸ್ ಇಪ್ಪತ್ತೇಳು ಡಿಗ್ರಿ ಅಂದ್ರೆ ಒಂದು ಬಾಗ್ಲ ಇಲ್ಲಿ ಕೂಡ ಸೈನ್ ಸ್ಕ್ವರ್ ಎಪ್ಪತ್ ಮೂರು ಡಿಗ್ರಿ ಇಲ್ಲಿ ಕೂಡ ಕಾ ಕಾಸ್ಕ್ವರ್ ಎಪ್ಪತ್ ಮೂರು ಡಿಗ್ರಿ ಇರುವುದರಿಂದ ಇಸ್ ಈಕ್ವಲ್ ಟು ನಾವು ಒಂದು ಅಂತ ಬರಿಬಹುದು ಯಾವ ರೀತಿ ಈಗಪ್ಪ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳು ಎರಡು ಕಡೆ ಸ್ಕ್ವರ್ ಸೈನ್ ಇದು ಏನು ಸ್ಕ್ವೈರ್ ಇತ್ತು ಕೋನ ಸಮ ಇತ್ತು ಅಂತಂದ್ರೆ ಏನು ಅವಾಗ ನಾವು ಒಂದು ಬರಿಬಹುದು ಅಂತ ಅರ್ಥ ಅಲ್ಲಿ ಏನು ಬಂತೀಗ ಒಂದು ಬಾಗಿಲೆ ಒಂದು ಅಂತಂದ್ರೆ ಅದು ಇಸ್ಈ ಈಕ್ವಲ್ ಟು ಒಂದು ಒಂದನೇ ಎರಡನೇದು ಸೈನ್ ಇಪ್ಪತ್ತೈದು ಡಿಗ್ರಿ ಗುಣಿಲೆ ಕಾಸ್ ಅರವತ್ತೈದು ಡಿಗ್ರಿ ಪ್ಲಸ್ ಕಾಸ್ ಇಪ್ಪತ್ತೈದು ಡಿಗ್ರಿ ಗುಣಿಲೆ ಸೈನ್ ಅರವತ್ತೈದು ಡಿಗ್ರಿ ಇಲ್ಲಿ ಸೈನ್ ಮತ್ತು ಕಾಸ್ ಇದೆ ಈ ಎರಡು ಸೈನ್ ಮತ್ತು ಕಾಸ್ಗಳಲ್ಲಿ ಯಾವ್ದಾದ್ರೂ ಒಂದನ್ನು ನಾವು ಬದಲಾವಣೆ ಮಾಡ್ಕೋಬೇಕು ಇಲ್ಲಿ ಕೂಡ ಯಾವುದಾದ್ರೂ ಒಂದನ್ನು ಮಾತ್ರ ನಾವು ಬದಲಾವಣೆ ಮಾಡ್ಕೋಬೇಕು ಇಲ್ಲಿ ಸೈನ್ ಇಪ್ಪತ್ತೈದು ಡಿಗ್ರಿ ಏನ್ ಏನ್ ಮಾಡಿದ್ರಿ ತೊಂಬತ್ತು ಮೈನಸ್ ಅರವತ್ತೈದು ಇಲ್ಲಿ ಕೂಡ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಪ್ಪತ್ತೈದು ಡಿಗ್ರಿದೇ ಮಾಡಬೇಕು ಅಕಸ್ಮಾತ್ ನಾವು ಕಾಸು ಅರವತ್ತೈದು ಡಿಗ್ರಿ ನಾವು ಚೇಂಜ್ ಮಾಡ್ದೀವಪ್ಪಾ ಅಂತಂದ್ರೆ ಇಲ್ಲಿ ಕೂಡ ಸೈನ್ ಅರವತ್ತೈದು ಡಿಗ್ರಿದ ಚೇಂಜ್ ಮಾಡ್ಬೇಕು ಇಲ್ಲಿ ನಾನು ಸೈನ್ ಇಪ್ಪತ್ತೈದು ಡಿಗ್ರಿ ಮೈನಸ್ ಸೈನ್ ಇಪ್ಪತ್ತೈದು ಡಿಗ್ರಿ ಏನ್ ಏನ್ ಮಾಡಿದೀನಪ್ಪ ಅಂತಂದ್ರೆ ಸೈನ್ ತೊಂಬತ್ತು ಡಿಗ್ರಿ ಮೈನಸ್ ಅರವತ್ತೈದು ಡಿಗ್ರಿ ಅಂದ್ರೆ ತೊಂಬತ್ತರಲ್ಲಿ ಎಷ್ಟೊಂದು ಕಳೆದ್ರೆ ಇಪ್ಪತ್ತೈದು ಡಿಗ್ರಿ ಬರ್ತೀನಿ ನಮಗೆ ಅರವತ್ತೈದು ಕಳೆದ್ರೆ ಈಗ ಇನ್ನೊಂದ್ ಏನ್ ಮಾಡ್ಕೋಬೇಕು ನಾವೀಗ ಅದ ಅಷ್ಟೇ ಬರ್ಕೋಬೇಕು ಯಾವ್ದಾರು ಒಂದನ್ನು ಬದಲಾವಣೆ ಮಾಡ್ಕೋಬೇಕು ಇಲ್ಲಿ ನೆಕ್ಸ್ಟ್ ಪ್ಲಸ್ ಇಲ್ಲಿ ಸೈನ್ ಇಪ್ಪತ್ತೈದು ಮಾಡ್ಕೊಂಡಿರುವುದರಿಂದ ಇಲ್ಲಿ ಕೂಡ ನಾವು ಕಾಸ್ ಇಪ್ಪತ್ತೈದನೇ ನಾವು ತೊಂಬತ್ತು ಡಿಗ್ರಿ ಮೈನಸ್ ನಾವು ಕನ್ವರ್ಟ್ ಮಾಡಬೇಕು ಸೊ ಇಲ್ಲಿ ಕಾಸ್ ಎಷ್ಟು ಕಳೆದ್ರೆ ತೊಂಬತ್ತಲ್ಲಿ ಎಷ್ಟು ಕಳೆದ್ರೆ ನಾವು ಇಪ್ಪತ್ತೈದು ಬರುತ್ತೆ ಅರವತ್ತೈದು ಕಾಸ್ ತೊಂಬತ್ತು ಡಿಗ್ರಿ ಮೈನಸ್ ಅರವತ್ತೈದು ಇಂಟು ಸೈನ್ ಅರವತ್ತೈದು ಡಿಗ್ರಿ ಈಗ ಸೈನ್ ಏನಾಗುತ್ತಪ್ಪ ಅಂತಂದ್ರೆ ಕಾಸ್ ಕಾಸ್ ಎಷ್ಟು ಡಿಗ್ರಿ ಈಗ ಅರವತ್ತೈದು ಡಿಗ್ರಿ ಇದು ಸೊ ಉಳಿದಿರತಕ್ಕಂಥದ್ದು ಇನ್ನು ಕಾಸ್ ಅರವತ್ತೈದು ಡಿಗ್ರಿ ಅಷ್ಟೇ ಬರಬೇಕು ಪ್ಲಸ್ ಇಲ್ಲಿ ಕಾಸ್ ಏನಾಗುತ್ತೆ ಈಗ ಸೈನ್ ಎಷ್ಟು ಡಿಗ್ರಿಗ ಅರವತ್ತೈದು ಡಿಗ್ರಿ ಇಂಟು ಸೈನ್ ಅರವತ್ತೈದು ಡಿಗ್ರಿ ಅಷ್ಟೇ ಬರಬೇಕು ಈಗ ಏನು ಸೈನ್ ಅರವತ್ತೈದು ಡಿ ಕಾಸ್ ಅರವತ್ತೈದು ಡಿಗ್ರಿ ಇಂಟು ಕಾಸ್ ಅರವತ್ತೈದು ಡಿಗ್ರಿ ಏನಾಗುತ್ತೆ ಕಾಸ್ ಕಾಸ್ಕ್ವಾಯರ್ ಅರವತ್ತೈದು ಡಿಗ್ರಿ ಪ್ಲಸ್ ಇಲ್ಲಿ ಸೈನ್ ಸ್ಕ್ವಯರ್ ಅರವತ್ತೈದು ಡಿಗ್ರಿ ಎರಡು ಮಾಡಬೇಕು ಮಾಡ್ಬೇಕು ಈಗ ಸೊ ಕಾಸ್ ಕಾಸ್ಕ್ವಯರ್ ಅರವತ್ತೈದು ಡಿಗ್ರಿ ಪ್ಲಸ್ ಸೈನ್ಸ್ವಾಯರ್ ಅರವತ್ತೈದು ಡಿಗ್ರಿ ಅಂತಂದ್ರೆ ಇಸ್ ಈಕ್ವಲ್ ಟೆಸ್ಟ್ ಒಂದು ಯಾವ ರೀತಿ ಬಂದ್ರೆ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳು ಸೈನ್ಸ್ಕ್ವಯರ್ ಎ ಪ್ಲಸ್ ಕಾಸ್ ಎ ಎಸ್ ಈಕ್ವಲ್ ಟು ಒಂದು ಸೊ ಅಲ್ಲಿ ಎ ಇದ್ದಲ್ಲಿ ಏನಿದೀಗ ಕೋನ ಅರವತ್ತೈದು ಕೋನ ಅರವತ್ತೈದು ಡಿಗ್ರಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೀಗ ಒಂದು ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಲ್ಲಿನ ಕೋನಗಳು ಲಘು ಕೋನಗಳಾಗಿವೆ ಈ ಕೆಳಗಿನ ಸಮೀಕರಣಗಳನ್ನು ಸಾಧಿಸಿ ಒಂದನೇದು ಕ್ವಸೆಕೆಂಡ್ ತೀಟ ಮೈನಸ್ ತೀಟ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟು ಬರಬೇಕು ನಮ್ಗೆ ಒಂದು ಮೈನಸ್ ಕಾಸ್ತೀಟ ಬಾಗಿಲೆ ಒನ್ ಪ್ಲಸ್ ಕಾಸ್ತೀಟ ಅಂತ ಬರಬೇಕು ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪಾ ಅಂತಂದ್ರೆ ಎಡಗಡೆ ಇರ್ತಕ್ಕಂಥ ಬಿಡಿಸಿದ ನಂತರ ಬಲಗಡೆ ಏನಿದೆ ನಮಗೆ ಒಂದು ಮೈನಸ್ ಕಾಸ್ತೀಟ ಬಾಗಿಲೆ ಒನ್ ಪ್ಲಸ್ ಕಾಸ್ತೀಟ ಅನ್ನು ಸಾಧಿಸಬೇಕು ನಾವು ಹಾಗಾಗಿ ಎಲ್ ಎಚ್ ಎಸ್ ಫಸ್ಟ್ ಯಾವ್ದು ಬರ್ಕೋಬೇಕಪ್ಪ ಅಂತಂದ್ರೆ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ್ರೆ ಎಡಭಾಗದಲ್ಲಿ ಇರ್ತಕ್ಕಂಥದನ್ನು ಬರ್ಕೋಬೇಕು ಎಡಭಾಗದಲ್ಲಿ ಇರ್ತಕ್ಕಂಥದ್ದೇನಿಗೆ ನಮ್ಗೆ ಕೊಸೆಕೆಂಡ್ ತೀಟಾ ಮೈನಸ್ ಕಾಟ್ ತೀಟ ಅಂತ ಇದೆ ಸೊ ಈಗ ಕೊಸೆಕದ ಋತುಕ್ರಮ ರೂಪ ಏನು ಒನ್ ಬೈ ಸೈನ್ ತೀಟ ಅಂತ ಬರ್ಕೋಬೇಕು ಮೈನಸ್ ನಾವು ಮೊದಲನೇ ತರಗತಿಯಲ್ಲಿ ಹೇಳುವಾಗ ಟ್ಯಾನ್ ಅನ್ನು ಯಾವ ರೀತಿಯಾಗಿ ಬರ್ಕೋಬಹುದು ನಾವು ಟ್ಯಾನ್ ತೀಟಾ ಇಸ್ ಈಕ್ವಲ್ ಟೇನು ಸೈನ್ ತೀಟ ಬಾಗಿಲೆ ಕಾಸ್ತೀಟ ಅದೇ ರೀತಿ ತೀಟ ಯಾವ ರೀತಿಯಾಗಿ ಬರ್ಕೋಬಹುದು ಇಸ್ ಈಕ್ವಲ್ ಟು ತೀಟ ಬೈ ಸೈನ್ ತೀಟ ಅಂತ ಬರ್ಕೋಬಹುದು ಸೊ ಅದೇ ರೀತಿ ಇಲ್ಲಿ ಕೊಶೆಕೆ ಕೊಶಕೆಂಡ್ ತೀಟದ ಋತುಕ್ರಮ ಒನ್ ಬೈ ಸೈನ್ ತೀಟ ಮೈನಸ್ ಈಗ ತೀಟ ಇದ್ದಲ್ಲಿ ಏನು ಬರ್ತೀನಿ ನಾನು ತೀಟ ಬೈ ಸೈನ್ ತೀಟ ಅಂತ ಬರ್ಕೊಂಡು ಯಾಕೆ ಬರ್ಕೊಂಡಿವಾ ಅಂತಂದ್ರೆ ಇಲ್ಲಿ ಏನೋ ಕಾಸ್ ತೀಟ ರೂಪದಾಗ ಬರ್ಬೇಕು ನಮ್ಗ ಈ ಕಾಸ್ಟಿಟ ರೂಪದಾಗ ಬರಬೇಕಂತಂದ್ರೆ ಇದರ ಇದರ ಋತುಕ್ರಮ ಬರ್ಕೋಬೇಕು ಇದನ್ನು ಕೂಡ ನಾವು ಕಾಸ್ತೀಟ ಬೈ ಸೈನ್ ತೀಟ ರೂಪದಲ್ಲಿ ಬರ್ಕೋಬೇಕು ಇಲ್ಲಿ ಓಲ್ ಸ್ಕ್ವೈರ್ ಇದೆ ಇದು ಓಲ್ ಸ್ಕ್ವೈರ್ ಅಂತ ಈಗ ಬರ್ದಿವನ್ ಮಾಡಿದೀವಪ್ಪ ಅಂತಂದ್ರೆ ಲಾಸ ತೇಬೇಕು ಸೊ ಲಾಸ ಏನಾಗುತ್ತೆ ಇಲ್ಲಿ ಕೂಡ ಸೈನ್ ತೀಟ ಇದೆ ಇಲ್ಲಿ ಕೂಡ ಸೈನ್ ತೀಟ ಇದೆ ಸೈನ್ ತೀಟ ಲಾಸ ಆಗುತ್ತೆ ಇಲ್ಲಿ ಒಂದು ಮೈನಸ್ ಕಾಸ್ತೀಟ ಉಳಿಯುತ್ತೆ ಇವಾಗ ಇದು ಓಲ್ ಸ್ಕ್ವಯರ್ ಈಗ ಸ್ಕ್ವಯರ್ ಏನು ಬಂತು ಈಗ ಅಂಶಕನು ಬಂತು

ಈಗ ಏನು ಸೈನ್ಸ್ ಸ್ಕ್ವೈರ್ ತೀಟ ಅಂತ ಇತ್ತು ಛೇದದಲ್ಲಿ ನಮಗ ಆ ಸೈನ್ ಸ್ಕ್ವೈರ್ ತೀಟ ಯಾವ ರೀತಿಯಾಗಿ ಬರ್ಕೋಬಹುದು ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳ ಪ್ರಕಾರ ಸೈನ್ಸ್ ಸ್ಕ್ವೈರ್ ತೀಟ ಈಸ್ ಈಕ್ವಲ್ ಟಿ ಏನು ಒಂದು ಮೈನಸ್ ಪ್ಲಸ್ ಕಾ ಸ್ಕ್ವೈರ್ ತೀಟ ಬಲಗಡೆ ಹೋದ್ರೆ ಮೈನಸ್ ಕಾ ಸ್ಕ್ವೈರ್ ತೀಟ ಆಗುತ್ತೆ ಸೊ ಸೈನ್ಸ್ವೇರ್ ತೀಟಾ ಈಸ್ ಈಕ್ವಲ್ ಟಿ ಏನಾಗುತ್ತೆ ಅವಾಗ ಒಂದು ಮೈನಸ್ ಕಾ ಕಾಸ್ಕ್ವೈರ್ ತೀಟ ಆಗುತ್ತೆ ಸೊ ಇಲ್ಲಿ ಸೈನ್ಸ್ಕ್ವೈರ್ ತೀಟ ಇದ್ದಲ್ಲಿ ನಾನೀಗ ಒಂದು ಮೈನಸ್ ಕಾ ಸ್ಕ್ವೈರ್ ತೀಟ ಅಂತ ಈಗ ಈಗ ಅಂಶದಲ್ಲಿ ಇರ್ತಕ್ಕಂಥದ್ದು ಒಂದ್ ಮೈನಸ್ ಕಾಸ್ತೀಟ ಒಳ ಸ್ಕ್ವಯರ್ ಅಷ್ಟೇ ಬರ್ಕೊಂಡು ಇಲ್ಲಿ ಯಾವ ರೀತಿಯಾಗಿ ಇದೆಯಪ್ಪ ಅಂತಂದ್ರೆ ಒನ್ ಮೈನಸ್ ಕಾ ಕಾಸ್ಕ್ವರ್ ತೀಟಾ ಅಂದ್ರೆ ಒಂದರ ವರ್ಗ ಒಂದೇ ಆಗುತ್ತೆ ಮೈನಸ್ ಕಾ ಕಾಸ್ಕ್ವೈರ್ ತೀಟಾ ಅಂದ್ರೆ ಯಾವ ರೂಪದಲ್ಲಿ ಇದೆ ಅದು ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಇದೆ ಅಂತ ಅರ್ಥ ಅಂತಂದ್ರೆ ಇದು ಒಂದು ಮೈನಸ್ ಕಾಸ್ಕ್ವೈರ್ ತೀಟಾ ಎ ಸ್ಕ್ವೈರ್ ಮೈನಸ್ ಬಿ ಸ್ಕ್ವೈರ್ ರೂಪ ಅಂತಂದ್ರೆ ಏನಾಯ್ತು ಈಗ ಎ ಅಂದ್ರೆ ಒಂದು ಪ್ಲಸ್ ಬಿ ಅಂದ್ರೆ ಏನು ಕಾಸ್ತೀಟಾ ಇಂಟು ಎ ಎಂತಂದ್ರೆ ಒಂದು ಮೈನಸ್ ಬಿ ಅಂತಂದ್ರೆ ಏನು ಕಾಸ್ತೀಟಾ ಸೊ ಅದೇನಪ್ಪ ಅಂತಂದ್ರೆ ಅವಾಗ ಒನ್ ಪ್ಲಸ್ ಕಾಸ್ತಿಟಾ ಇಂಟು ಒನ್ ಮೈನಸ್ ಕಾಸ್ತೀಟ ರೂಪದಲ್ಲಿ ಬರ್ಕೋಬೇಕು ಇದನ್ನು ಎ ಎಸ್ವೈರ್ ಮೈನಸ್ ಪಿ ಸ್ಕ್ವೇರ್ ಸೂತ್ರ ಪ್ರಕಾರ ಏನ್ ಮಾಡ್ಬೇಕು ನಾವು ಒನ್ ಪ್ಲಸ್ ಕಾಸ್ತೀಟ ಇಂಟು ಒನ್ ಮೈನಸ್ ತೀಟ ಅಂತ ಬರ್ಕೊಂಡ್ವಿ ಈಗ ಅಂಶದಲ್ಲಿ ಒನ್ ಮೈನಸ್ ಕಾಸ್ತೀಟ ಓಲ್ ಸ್ಕ್ವೇರ್ ಇದೆ ಇಲ್ಲಿ ಛೇದದಲ್ಲಿ ಒನ್ ಮೈನಸ್ ಕಾಸ್ ತೀಟ ಅಂತ ಇದೆ ಸೊ ಇಲ್ಲಿ ಅವಾಗ ಒನ್ ಮೈನಸ್ ಕಾಸ್ ತೀಟ ಪೂರ್ತಿ ಕ್ಯಾನ್ಸಲ್ ಆಗಿ ಇಲ್ಲಿ ಸ್ಕ್ವೈರ್ ಕ್ಯಾನ್ಸಲ್ ಆಗ್ತದ ಒನ್ ಮೈ ಇದು ಒನ್ ಮೈನಸ್ ಕಾಸ್ ತೀಟ ಒಂದು ಉಳಿಯುತ್ತೆ ಅಲ್ಲಿ ಒಂದ್ ಮೈನಸ್ ಕಾಸ್ತೀಟ ಛೇದದಲ್ಲಿ ಇರ್ತಕ್ಕಂಥದ್ದೇನು ಬಾಗಿಲೇ ಒನ್ ಪ್ಲಸ್ ಕಾಸ್ತೀಟ ಯಾವ ರೀತಿ ಆಗಪ್ಪ ಅಂತಂದ್ರೆ ಇಲ್ಲಿ ಎಕ್ಸ್ ಎಕ್ಸ್ವೈರ್ ಬಾಗಿಲೆ ಎಕ್ಸ್ ಇದೆ ಅವಾಗ ಇದು ಎಕ್ಸ್ ಕ್ಯಾನ್ಸಲ್ ಆಗಿ ಒಂದು ಸ್ಕ್ವೈರ್ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಮಾತ್ರ ಉಳಿತೆ ಒಂದು ಎಕ್ಸ್ ಉಳಿತೆ ಅಂತ ಅರ್ಥ ಸೊ ಇಲ್ಲಿ ಎಕ್ಸ್ ಗಾತ ಮೂರು ಬಾಗಿಲೆ ಎಕ್ಸ್ ಕ್ವೈರ್ ಅಂತ ಇದೆ ಅವಾಗ ಏನು ಇದು ಎಕ್ಸ್ ಎಕ್ಸ್ವೈರ್ ಪೂರ್ತಿ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಎಕ್ಸ್ ಗಾತ ಮೂರರಲ್ಲಿ ಎರಡು ಹೋಗುತ್ತೆ ಒಂದು ಎಕ್ಸ್ ಉಳಿಯುತ್ತೆ ಅಂತ ಅರ್ಥ ಸೊ ಅದೇ ರೀತಿ ಇಲ್ಲೂ ಕೂಡ ಒನ್ ಮೈನಸ್ ತೀಟ ಇದು ಹೋಲ್ ಗಾತ ಒಂದು ಅಂತ ಅರ್ಥ ಇಲ್ಲಿ ಅಂಶದಲ್ಲಿ ಏನಿದೆ ಒನ್ ಮೈನಸ್ ತೀಟ ಓಲ್ ಸ್ಕ್ವೇರ್ ಇದೆ ಇಲ್ಲಿ ಟೂ ಮೈನಸ್ ಒನ್ ಅಂತಂದ್ರೆ ಇಲ್ಲಿ ಒಂದು ಉಳಿಯುತ್ತೆ ಅಂದ್ರೆ ಒಂದು ಕಾಸ್ತಿ ಒನ್ ಮೈನಸ್ ತೀಟ ಒಂದು ಉಳಿಯುತ್ತೆ ಅಂತ ಅರ್ಥ ಇಲ್ಲಿ ಒನ್ ಮೈನಸ್ ಕಾಸ್ತೀಟದಲ್ಲಿ ಇರ್ತಕ್ಕಂಥದ್ದು ಒನ್ ಪ್ಲಸ್ ತೀಟ ಇದೇನು ಮಾಡಿದೇನಪ್ಪ ಅಂತಂದ್ರೆ ಬಲಗಡೆ ಎಡಗಡೆ ಇರತಕ್ಕಂತ ತೆಗೆದುಕೊಂಡು ನಾವು ಬಲಗಡೆ ಇರ್ತಕ್ಕಂಥದನ್ನ ನಾವು ಸಾಧಿಸಬೇಕು ಇದು ಒಂದನೇದಾಯ್ತು ಈಗ ಎರಡನೇದು cos a ಬಾಗಿಲೆ ಒನ್ ಪ್ಲಸ್ ಸೈನೆ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಬಾಗಿಲೆ ಕಾಸ್ ಇಸ್ ಈಕ್ವಲ್ ಟು ಎಷ್ಟು ಬರ್ಬೇಕು ನಮ್ಗೆ ಎರಡು ಸೀಕೆಂಟ್ ಎರಡು ಸೀಕೆಂಟ್ ಅಂತ ಸೊ ಹಾಗಾಗಿ ಫಸ್ಟ್ ಯಾವ್ದು ಬರ್ಕೋಬೇಕು ನಾವು ಎಡಗಡೆ ಇರತಕ್ಕಂತದ್ದು ಎಲ್ ಸೈಡ್ ಎಲ್ ಸೈಡ್ ಯಾವ್ದಪ್ಪ ಅಂತಂದ್ರೆ ಒನ್ cos ಎ ಬಾಗಿಲೆ ಒನ್ ಪ್ಲಸ್ ಸೈನ್ ಪ್ಲಸ್ ಒನ್ ಪ್ಲಸ್ ಬಾಗಿಲೆ ಈಗ ಏನು ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್ ಅಲ್ಲಿಯಪ್ಪ ಅಂತಂದ್ರೆ ಲಾಸ್ ಆಯ್ತು ಛೇದದಲ್ಲಿ ಏನೇನಿದೆ ಒನ್ ಪ್ಲಸ್ a baagile, kaase, ಇಂಟು ಕಾಸೆ ಅದು ಲಾಸ್ ಆಗುತ್ತೆ ಯಾವ ರೀತಿ ಆಗಪ್ಪ ಅಂತಂದ್ರೆ ಈಗ ಎರಡು ಬಾಗಿಲೆ ಎಕ್ಸ್ ಇದೆ ಪ್ಲಸ್ ಇಲ್ಲಿ ಮೂರು ಬಾಗಿಲೆ ವೈ ಇದೆ ಲಾಸ ಏನಾಗುತ್ತೆ ಅವಾಗ ಎಕ್ಸ್ ಇಂಟು ವೈ ಎರಡರ ಗುಣಲಬ್ಧ ಲಾಸ ಯಾಕಂದ್ರೆ ಬೇರೆ ಬೇರೆ ಚರಾಕ್ಷರಗಳು ಸೊ ಅದೇ ರೀತಿ ಇಲ್ಲಿ ಒನ್ ಪ್ಲಸ್ ಸೈನೆ ಇಂಟು ಕಾಸೆ ಲಾಸ್ ಆಗುತ್ತೆ ಈಗ ಇಲ್ಲಿ ಒನ್ ಪ್ಲಸ್ ಐನೇ ಇದೆ ಆಲ್ರೆಡಿ ಈಗ ಒನ್ ಪ್ಲಸ್ ಐನೇ ಸೊ ಉಳಿದಿರ್ತಕ್ಕಂಥದ್ದು ಏನು ಲಾಸ್ ಆದಲ್ಲಿ ಈಗ ಕಾಸೆ ಮಾತ್ರ ಉಳುತ್ತೆ ಈ ಕಾಸ ಏನ್ ಮಾಡ್ಬೇಕು ಈ ಕಾಸಿಗೆ ಗುಣ ಗುಣಿಸ್ಬೇಕವಾಗ ಕಾಸ ಇಂಟು ಕಾಸ ಏನಾಗುತ್ತೆ ಕಾಸ್ಕ್ವರ್ ಎ ಪ್ಲಸ್ ಇಲ್ಲಿ ಕಾಸೆ ಇದೆ ಇಲ್ಲಿನೂ ಕಾಸ ಇದೆ ಒಂದು ಕಾಸೆ ಹೋಗುತ್ತೆ ಉಳಿರ್ತಕ್ಕಂಥದ್ದೇನು ಒನ್ ಪ್ಲಸ್ ಸೈನೆ ಉಳುತ್ತೆ ಒನ್ ಪ್ಲಸ್ ಸೈನೆ ಇಂಟು ಒನ್ ಪ್ಲಸ್ ಸೈನೆ ಅಂತಂದ್ರೆ ಏನು ಒನ್ ಪ್ಲಸ್ ಸೈನೆ ಓಲ್ ಸ್ಕ್ವಾಯರ್ ಯಾವ ರೀತಿಯಾಗ್ಯಪ್ಪ ಅಂತಂದ್ರೆ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಯಾವ ರೀತಿಯಾಗಿ ಬರ್ಬೋದು ನಾವು ಎ ಪ್ಲಸ್ ಬಿ ಓಲ್ ಸ್ಕ್ವಯರ್ ಸೊ ಅದೇ ರೀತಿ ಇಲ್ಲಿ ಕೂಡ ಒನ್ ಪ್ಲಸ್ ಸೈನೇ ಇಂಟು ಒನ್ ಪ್ಲಸ್ ಐನೇ ಅಂತಂದ್ರೆ ಒನ್ ಪ್ಲಸ್ ಸೈನೆ ಓಲ್ ಸ್ಕ್ವಯರ್ ಅಂತ ಬರ್ಕೊಂಡ್ವಿ ಈಗ ಕಾ ಸ್ಕ್ವೈರ್ ಎ ಅಷ್ಟೇ ಬರ್ಕೊಂಡು ಪ್ಲಸ್ ಇದು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಸೂತ್ರ ಪ್ರಕಾರ ಬಿಡಿಸ್ಕೋಬೇಕು ಸೊ ಎ ಪ್ಲಸ್ ಬಿ ಓಲ್ ಸ್ಕ್ವೈರ್ ಸೂತ್ರ ಏನು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವರ್ ಅಥವಾ ಇದನ್ನು ನಾವು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ಈ ತರನು ಬರೀಬಹುದು ಇಲ್ಲಿ ಎ ಎಲ್ಲಿ ಏನಿದೆ ಎಸ್ ಈಕ್ವಲ್ ಟು ಒಂದು ಸೊ ಬಿ ದಲ್ ಏನು ಬಿ ದಲ್ಲಿ ಸೈನ್ ಎ ಬಿ ಎಲ್ಲಿ ಸೈನ್ ಎ ಸೊ ಎ ಸ್ಕ್ವಯರ್ ಅಂತಂದ್ರೆ ಒಂದು ಸ್ಕ್ವಯರ್ ಅಂತಂದ್ರೆ ಒಂದು ಪ್ಲಸ್ ಬಿ ಸ್ಕ್ವಯರ್ ಬಿ ಅಂತಂದ್ರೆ ಸೈನ್ ಎ ಇದೆ ಬಿ ಸ್ಕ್ವಯರ್ ಅಂದ್ರೆ ಸೈನ್ ಸ್ಕ್ವೈರ್ ಎ ವರ್ಗ ಮಾಡಬೇಕು ಪ್ಲಸ್ ಟೂ ಎ ಬಿ ಅಂತಂದ್ರೆ ಟೂ

ಪ್ಲಸ್ ಸೈನ್ಸ್ಕ್ವೈರ್ ಎ ಎರಡು ಒಂದೇ ಕಡೆ ಮಾಡ್ಕೊಂಡಿ ನಾವು ಯಾಕಂತಂದ್ರೆ ತ್ರಿಕೋನ ಮಿತಿ ನಿತ್ಯ ಸಮೀಕರಣಗಳ ಪ್ರಕಾರ ಪ್ಲಸ್ ಒಂದು ಎ ಪ್ಲಸ್ ಎರಡು ಸೈನ್ ಎ ಸೊ ಬಾಗಿಲೆ ಉಳಿದಿರತಕ್ಕಂಥದ್ದು ಯಾವುದು ಛೇದದಲ್ಲಿ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಎಲ್ಲ ಕಾಸ್ಕ್ವೆ ಪ್ಲಸ್ ಸೈನ್ ಸ್ಕ್ವೈರ್ ಇಸ್ ಈಕ್ವಲ್ ಟು ಒಂದು ಇಲ್ಲಿ ಪ್ಲಸ್ ಒಂದು ಇತ್ತು ಆಮೇಲೆ ಇಂಟು ಸೈನ್ ಎ ಪ್ಲಸ್ ಸೈನ್ ಎ ಬಾಗಿಲೆ ಒಂದು ಪ್ಲಸ್ ಸೈನ್ ಕುಣಿಲೆ ಕಾಸ್ ಎ ಈಗ ಒಂದು ಪ್ಲಸ್ ಒಂದು ಈಸ್ ಈಕ್ವಲ್ ಟು ಟು ಪ್ಲಸ್ ಟೂ ಸೈನ್ ಎ ಸೊ ಬಾಗಿಲೆ ಛೇದ್ದು ನಾವು ಅಷ್ಟೇ ಈಗ ಈ ಬರ್ಕೊಂಡಿವರಡು ಪದಗಳಲ್ಲಿ ಸಾಮಾನ್ಯ ಪದ ಯಾವ್ದು ಬರ್ತದಪ್ಪ ಅಂತಂದ್ರೆ ಎರಡು ಸೊ ಎರಡನ್ನು ಸಾಮಾನ್ಯ ಪದ ತೆಗೆದಿಯಪ್ಪ ಅಂತಂದ್ರೆ ಎರಡು ಬಾಗಿಲು ಎರಡು ಅಂತಂದ್ರೆ ಒಂದು ಪ್ಲಸ್ ಇಲ್ಲಿ ಎರಡು ಕ್ಯಾನ್ಸಲ್ ಆಗಿ ಏನು ಉಳಿತೀಗ ಸೈನ್ಯ ಮಾತ್ರ ಉಳಿಯುತ್ತೀಗ ಈಗ ಒನ್ ಪ್ಲಸ್ ಐನೇ ಇದು ಒನ್ ಪ್ಲಸ್ ಐನೇ ಕ್ಯಾನ್ಸಲ್ ಆಗುತ್ತೆ ಸೊ ಉಳಿದಿರ್ತಕ್ಕಂಥದ್ದು ಏನು ಎರಡು ಬಾಗಿಲೆ ಕಾಸ್ ಎ ಅಂತ ಉಳಿತೀಗ ಏನು ಎರಡು ಬಾಗಿಲೆ ಕಾಸ್ ಎ ಸೊ ಎರಡು ಕಾಸ್ ಎ ಋತ್ಕ್ರಮ ಕಾಸ್ ಎ ಎಸ್ ಈಕ್ವಲ್ ಟು ಒಂದು ಬೈ ಎ ಕೆಂಟ್ ಎ ಎಸ್ ಈಕ್ವಲ್ ಟು ಒಂದು ಬಾಗಿಲೆ ಕಾಸ್ ಎ ಇಲ್ಲಿ ಎರಡು ಇದೆ ಎರಡು ಎಂಟು ಕಾಸ್ ಮೇಲ್ಗಡೆ ಋತ್ಕ್ರಮ ಕಾಸು ಋತುಕ್ರಮ ಏನು ಸೀಕೆಂಟ್ ಎ ಅವಾಗ ಏನಾಗುತ್ತೆ ಎರಡು ಸೀಕೆಂಟ್ ಎಂತ ಆಗುತ್ತೆ ಇದು ಎರಡನೇ ಎಷ್ಟು ಮೂರನೇದು ಟ್ಯಾನ್ ತೀಟಾ ಬಾಗಿಲೆ ಒನ್ ಮೈನಸ್ ಕಾಸ್ತೀಟ ಕ್ವಾಡ್ತೀಟ ಪ್ಲಸ್ ಕ್ವಾಡ್ತೀಟ ಬಾಗಿಲೆ ಒಂದು ಮೈನಸ್ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಎಷ್ಟು ಬರ್ಬೇಕು ನಮ್ಗೆ ಒನ್ ಪ್ಲಸ್ ಸೀಕೆಂಡ್ ತೀಟ ಇಂಟು ಕೊಸೆಕೆಂಡ್ ತೀಟ ಅಂತ ಸಾಧಿಸಬೇಕು ಈಗ ಎಡಭಾಗದಲ್ಲಿ ಇರ್ತಕ್ಕಂಥದ್ದು ಯಾವುದು ಇದನ್ನು ಯಾವ ರೀತಿಯಾಗಿ ಬರ್ಕೋಬೇಕು ನಾವು ಅಂತಂದ್ರೆ ಸೈನ್ ತೀಟ ಮತ್ತು ಕ್ವಾಡ್ ಕಾಸ್ತೀಟ ರೂಪದಲ್ಲಿ ಬರೆದುಕೊಳ್ಳಿ ಅಂತ ಪ್ರಶ್ನೆಲ್ಲೇ ಕೊಟ್ಟಿದ್ದೇನೆ ಅಂದ್ರೆ ಟ್ಯಾನ್ ತೀಟ ಮತ್ತು ಕ್ವಾಡ್ತೀಟವನ್ನು ಯಾವ ರೂಪದಲ್ಲಿ ಬರ್ಕೋಬೇಕು ನಾವು ಸೈನ್ ತೀಟ ಮತ್ತು ಕಾಸ್ತೀಟ ರೂಪದಲ್ಲಿ ಬರ್ಕೋಬೇಕು ಸೊ ಎಲ್ ಎಸ್ ಸೈಡ್ ಏನಿದೆ ಟ್ಯಾನ್ ತೀಟ ಬಾಗಿಲೆ ಒನ್ ಮೈನಸ್ ಕ್ವಾಡ್ತೀಟ ಪ್ಲಸ್ ಕಾರ್ತೀಟ ಬಾಗಿಲೆ ಒನ್ ಮೈನಸ್ ಟ್ಯಾನ್ ತೀಟ ಈಗ ನಾವು ಟ್ಯಾನ್ ಅನ್ನು ಯಾವ ರೀತಿಯಾಗಿ ಬರ್ಕೋಬಹುದು ನಾವು ಸೈನ್ ತೀಟಾ ಬಾಗಿಲೆ ಕಾಸ್ತೀಟ ಈಗಾಗಲೇ ಹೇಳಿದ್ದೆ ನಾನು ಬಾಗಿಲೆ ಇದು ಒಂದು ಒಂದು ಮೈನಸ್ ಕ್ವಾಡ್ತೀಟ ಯಾವ ರೀತಿಗೆ ಬರ್ಕೋಬಹುದು ನಾವು ಕಾಸ್ತೀಟ ಬೈ ಸೈನ್ ತೀಟಾ ಇದು ಪ್ಲಸ್ ಕ್ವಾಡ್ತೀಟ ಯಾವ ರೀತಿ ಬರ್ಕೋಬಹುದು ಕಾಸ್ತೀಟ ಬೈ ಸೈನ್ ತೀಟಾ ಡಿವೈಡೆಡ್ ಬೈ ಇದು ಒಂದು ಮೈನಸ್ ಏನು ಟ್ಯಾನ್ ತೀಟಾ ಯಾವ ರೀತಿಗೆ ಬರ್ಕೋಬಹುದು ಸೈನ್ ತೀಟಾ ಬಾಗಿಲೆ ಕಾಸ್ತೀಟಾ ಅಂತ ಬರ್ಕೊಂಡ್ವಿ ಇಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಲಾಸ ತೇಬೇಕು ಸೊ ಲಾಸ ಏನಾಗುತ್ತೆ ಇಲ್ಲಿ ಏನಿಲ್ಲ ಒಂದು ಲಾಸ ಏನಾಗುತ್ತೆ ಸೈನ್ ತೀಟಾ ಲಾಸ ಆಗುತ್ತೆ ಸೊ ಸೈನ್ ತೀಟಾ ಲಾಸ ಆದಾಗ ಏನು ಬರುತ್ತೆ ಏನು ಏನ್ ಬರುತ್ತೆ ಅಪ್ಪ ಅಂತಂದ್ರೆ ಅಲ್ಲಿ ಈಗ ನೆಕ್ಸ್ಟ್ ಎಪ್ಪಲ್ ನೋಡ್ರಿ ಈಗ ಅಲ್ಲಿ ಒಂದು ಮೈನಸ್ ಕಾಸ್ತಿಟಾ ಒಂದು ಇತ್ತು ಅವಾಗ ಸೈನ್ ತೀಟಾ ಇಂಟು ಒಂದ್ ಅಂತಂದ್ರೆ ಸೈನ್ ತೀಟ ಛೇದ ಅಂಶದಲ್ಲಿ ಇರ್ತಕ್ಕಂಥದ್ದು ಅಷ್ಟೇ ಬರ್ಕೋಬೇಕು ಇದನ್ನು ಕೂಡ ನಾವು ಅಷ್ಟೇ ಬರ್ಕೋಬೇಕು ಛೇದ ಇರ್ತಕ್ಕಂಥದನ್ನು ಮಾತ್ರೆಗೆ ಬಿಡಿಸ್ಕೋಬೇಕು ಈಗ ನಾವು ಅವಾಗ ಏನು ಬರುತ್ತೆ ಸೈನ್ ತೀಟಾ ಮೈನಸ್ ಕಾಸ್ತಿಟ ಬಾಗಿಲೆ ಸೈನ್ ತೀಟಾ ಪ್ಲಸ್ ಇಲ್ಲಿ ಕಾಸ್ತಿಟ ಮೈನಸ್ ಸೈನ್ ತೀಟಾ ಬಾಗಿಲೆ ಕಾಸ್ತೀಟ ಯಾವಾಗಪ್ಪ ಅಂದ್ರೆ ಲಾಸ ತೆಗೆದು ಮಾಡಿದ ನಂತರ ಈಗ ನೆಕ್ಸ್ಟ್ ಎಪ್ ಅಲ್ಲಿ ಈಗ ಸೈನ್ ತೀಟಾ ಬಾಗ್ಲೆ ಕಾಸ್ತೀಟ ಅಷ್ಟೇ ಬರ್ಕೊಂಡಿವಿ ಸೈನ್ ತೀಟಾ ಬಾಗಿಲೆ ಕಾಸ್ತೀಟ ಇಂಟು ಇದು ಸೈನ್ ತೀಟಾ ಮೈನಸ್ ಕಾಸ್ತಿಟ ಬೈ ಸೈನ್ ತೀಟಾ ಅಂತ ಇದೆ ಈಗ ಎ ಬಾಗಿಲೆ ಬಿ ಓಲ್ಡ್ ಡಿವೈಡೆಡ್ ಬೈ ಸಿ ಬಾಗಿಲೆ ಡಿ ಇದನ್ನು ಯಾವ ರೀತಿಯಾಗಿ ಬರಬಹುದು ನಾವು ಅಂತಂದ್ರೆ ಎ ಬಾಗಿಲೆ ಬಿ ಇಂಟು ಡಿ ಬಾಗಿಲೆ ಸಿ ಅಂತ ಬರೀ ಅದೇ ರೀತಿಯಲ್ಲಿ ನಾವು ಅಂಶದಲ್ಲಿ ಇರ್ತಕ್ಕಂಥದನ್ನು ಎರಡು ಪದಗಳನ್ನು ಅದೇ ರೀತಿಯಾಗಿ ಬರ್ಕೋಬೇಕು ಎ ಬಾಗಿಲೆ ಬಿ ಅಂತಂದ್ರೆ ಸೈನ್ ತೀಟ ಬಾಗಿಲೆ ಕ್ವಾಸ್ತೀಟ ಇನ್ ಟು ಈಗ ಇದು ಛೇದದಲ್ಲಿ ಇರ್ತಕ್ಕಂಥದ್ದು ಕಾಸ್ತೀಟ ಸೈನ್ ತೀಟ ಏನಾಗುತ್ತೆ ಅಂಶಕ್ಕೆ ಹೋಗುತ್ತೆ ಸೈನ್ ತೀಟ ಬೈ ಏನಾಗುತ್ತೆ ಅವಾಗ ಸೈನ್ ತೀಟ ಮೈನಸ್ ಕ್ವಾಸ್ತಿಟ ಪ್ಲಸ್ ಅದೇ ರೀತಿ ಇದನ್ನು ಅಷ್ಟೇ ಬರ್ಕೊಂಡು ನಾವು ಇದು ಕಾಸ್ತಿಟ ಬ ಕಾಸ್ತೀಟ ಬಾಗಿಲೆ ಕಾಸ್ತೀಟ ಮೈನಸ್ ಸೈನ್ ತೀಟಾ ಅಂತ ಈಗ ಇದ್ರ ಪ್ರಕಾರ ಇನ್ನೇ ಸ್ಟೆಪ್ ಅಲ್ಲಿ ಏನ್ ಮಾಡಿದಿವಾಂತಂದ್ರೆ ಸೈನ್ ತೀಟ ಗುಣಲೆ ಸೈನ್ ತೀಟ ಸೈನ್ ಸ್ಕ್ವರ್ ತೀಟಾ ಇದು ಬಾಗಿಲೆ ಕಾಸ್ತೀಟ ಇಂಟೋ ಗುಣಿಸಿದೀಗ ನಾವು ಸೈನ್ ತೀಟಾ ಮೈನಸ್ ಕಾಸ್ತೀಟ ಇಲ್ಲೂ ಕೂಡ ಏನ್ ಮಾಡಿದಿವಿ ಕಾಸ್ತೀಟ ಇಂಟು ಕಾಸ್ತೀಟ ಕಾಸ್ಕ್ವರ್ ತೀಟಾ ಇಲ್ಲಿ ಸೈನ್ ತೀಟಾ ಇಂಟು ಕಾಸ್ತೀಟ ಮೈನಸ್ ಸೈನ್ ತೀಟಾ ಅಂತ ಬರ್ಕೊಂಡ್ವಿ ಇಲ್ಲಿ ಒಂದು ಬದಲಾವಣೆ ಏನ್ ಮಾಡಿದಿವಾ ಅಂತಂದ್ರೆ ಇಲ್ಲಿ ಸೈನ್ ತೀಟಾ ಮೈನಸ್ ಕಾಸ್ತೀಟ ಅಂತ ಇದೆ ಸೊ ಇಲ್ಲೇನಿದೆ ಏನಿದೆ ಕಾಸ್ತೀಟ ಮೈನಸ್ ಸೈನ್ ತೀಟಾ ಇಲ್ಲಿ ಸೈನ್ ಚಿಹ್ನೆ ಏನಿದೆ ಪ್ಲಸ್ ಇದೆ ಇಲ್ಲಿ ಸೈನ್ ದು ಚಿಹ್ನ ಏನಿದೆಪಂತಂದ್ರೆ ಮೈನಸ್ ಇದೆ ಸೊ ಅದೇ ನಾವು ಲಾಸಾಯ್ ತೆಗಿಲಿಕ್ಕೆ ಬರಲ್ಲ ಲಾಸಾಯ್ ತೆಗಿಬೇಕಂದ್ರೆ ಎರಡು ಕಡೆ ಚಿಹ್ನೆ ಮತ್ತು ಪದಗಳು ಸೇಮ್ ಇರಬೇಕು ಸಮ ಇರಿ ಚಿಹ್ನೆ ಒಂದೇ ಆಗಿರ್ಬೇಕು ಇಲ್ಲಿ ನೋಡ್ರಿ ಈಗ ಈಗ ಒಂದು ಬಾಗಿಲೆ ಎಕ್ಸ್ ಪ್ಲಸ್ ವಾಯ್ ಪ್ಲಸ್ ಇಲ್ಲಿ ಎರಡು ಬಾಗಿಲೆ ಯಾಕ್ ಎರಡು ಬಾಗಿಲೆ ವಾಯ್ ಮೈನಸ್ ಎಕ್ಸ್ ಅಂತ ಇದೆ ಇಲ್ಲಿ ಅವಾಗ ಏನ್ ಮಾಡ್ತೀವಪ್ಪ ಅಂತ ನಾವಿದು ಒಂದು ಬಾಗಿಲೆ ಎಕ್ಸ್ ಪ್ಲಸ್ ವಾಯ್ ಲಾಸ ತೆಗ್ಲಕ್ಕೆ ಬರಲ್ಲ ಯಾಕಂತಂದ್ರೆ ಇಲ್ಲಿ ಎಕ್ಸ್ ಏನಾದ್ರು ಪ್ಲಸ್ ಇದೆ ಇಲ್ಲಿ ಎಕ್ಸ್ ಏನಾದ್ರು ಮೈನಸ್ ಇದೆ ಅವಾಗ ಪ್ಲಸ್ ಎರಡು ಬಾಗಿಲೆ ಅವಾಗ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಮೈನಸ್ ಇಂದ ಗುಣಸಿರಿ ಮೈನಸ್ ಇನ್ನೇ ಹೊರಗಡೆ ಈಗ ಮೈನಸ್ ಹೊರಗಡೆ ತೆಗೆದುಕೊಂಡಾಗ ಮೈನಸ್ ಇಂಡು ಮೈನಸ್ ಪ್ಲಸ್ ಎಕ್ಸ್ ಆಗುತ್ತೆ ಇದು ಮೈನಸ್ ವೈ ಆಗುತ್ತೆ ಅವಾಗ ಇಲ್ಲಿ ಇದು ಎಕ್ಸ್ ಮೈನಸ್ ವೈ ಅಂತ ಇದ್ದಾಗ ಇದು ಎಕ್ಸ್ ಮೈನಸ್ ವೈ ಇದ್ದಾಗ ಅವಾಗ ಇಲ್ಲಿ ಎಕ್ಸ್ ಮೈನಸ್ ವೈ ಇಲ್ಲಿ ಕೂಡ ಎಕ್ಸ್ ಮೈನಸ್ ವಾಯ್ ಬಂತು ಅವಾಗ ನಾವು ಲಾಸ ತೆಗಿಬಹುದು ಸೊ ಅದೇ ರೀತಿಯಲ್ಲಿ ಇಲ್ಲಿ ಏನ್ ಅಂತಂದ್ರೆ ಇಲ್ಲಿ ಸೈನ್ ತೀಟ ಮೈನಸ್ ಕಾಸ್ತೀಟ ಇಲ್ಲಿ ಕಾಸ್ತೀಟ ಮೈನಸ್ ಸೈನ್ ತೀಟ ಇದೆ ಈಗ ಏನ್ ಮಾಡಿದಿವಂದ್ರೆ ನಾವು ಮೈನಸ್ ಚಿಹ್ನೆ ಹೊರಗಡೆ ತಂದಿವಿ ಮೈನಸ್ ಚಿಹ್ನೆ ಹೊರಗಡೆ ತಂದಾಗ ಇದು ಮೈನಸ್ ಸೈನ್ ತೀಟಾ ಅವಾಗ ಮೈನಸ್ ಸೈನ್ ಏನಾಗುತ್ತೆ ಪ್ಲಸ್ ಸೈನ್ ತೀಟ ಅದು ಫಸ್ಟ್ ಬರ್ದಿವಿ ಇದೇನಾಗುತ್ತೆ ಏನಾಗುತ್ತೆ ಮೈನಸ್ ಕಾಸ್ತೀಟ ಆಗುತ್ತೆ ಅವಾಗ ಸೊ ಅವಾಗ ಏನಾಯ್ತು ಇಲ್ಲಿ ಇಲ್ಲಿ ಸೈನ್ ತೀಟ ಕೂಡ ಪ್ಲಸ್ ಇದೆ ಇಲ್ಲಿ ಸೈನ್ ತೀಟ ಕೂಡ ಪ್ಲಸ್ ಬಂತು ಕಾಸ್ತೀಟ ಮೈನಸ್ ಇದೆ ಇಲ್ಲಿ ಕಾಸ್ತೀಟ ಮೈನಸ್ ಬಂತು ಸೊ ಈಗ ಇಲ್ಲಿ ಪ್ಲಸ್ ಬಾಗಿಲೆ ಮೈನಸ್ ಅಂದ್ರೆ ಏನು ಬರುತ್ತೆ ಮೈನಸ್ ಬರುತ್ತೆ ಅದು ಪ್ಲಸ್ ಬಾಗಿಲೆ ಮೈನಸ್ ಇಸ್ ಈಕ್ವಲ್ ಟು ಮೈನಸ್ ಈಗ ನಾವು ಲಾಸ ತೆಗಿಬಹುದು ಯಾವುದು ಕಾಸ್ತೀಟಾ ಬ್ರಾಕೆಟ್ ಏನಿದೆ ಸೈನ್ ತೀಟಾ ಮೈನಸ್ ಕಾಸ್ತೀಟಾ ಇಲ್ಲಿ ಕೂಡ ಸೈನ್ ತೀಟಾ ಮೈನಸ್ ಕಾಸ್ತೀಟ ಲಾಸ ಏನಾಗುತ್ತೆ ಕಾಸ್ತೀಟ ಇಂಟು ಸೈನ್ ತೀಟಾ ಇಂಟು ಸೈನ್ ತೀಟಾ ಮೈನಸ್ ಕಾಸ್ತೀಟ ಲಾಸಹ ಇದು ಲಾಸಹ ಕಾಸ್ತೀಟಾ ಇಂಟು ಸೈನ್ ತೀಟಾ ಕಾಸ್ತೀಟಾ ಇಂಟು ಸೈನ್ ತೀಟಾ ಇಂಟು ಬ್ರಾಕೆಟ್ ಸೈನ್ ತೀಟ ಮೈನಸ್ ಕಾಸ್ ಎರಡು ಕಡೆ ಸೈನ್ ತೀಟ ಮೈನಸ್ ಕಾಸ್ ತೀಟ ಇರೋದ್ರಿಂದ ನಾವು ಒಂದೇ ಸಲ ಬರಬೇಕು ಸೈನ್ ತೀಟ ಮೈನಸ್ ಲಾಸ ತೆಗದಿವಿ ಲಾಸ ತೆಗೆದ ನಂತರ ಇಲ್ಲಿ ಸೈನ್ ತೀಟ ಮೈನಸ್ ಕಾಸ್ ತೀಟ ಇದೆ ಇಲ್ಲಿ ಕೂಡ ಲಾಸದಲ್ಲಿ ಕೂಡ ಸೈನ್ ತೀಟ ಮೈನಸ್ ಕಾಸ್ ತೀಟ ಇದೆ ಇಲ್ಲಿ ಕಾಸ್ತಿಟ ಸೊ ಈ ಮೂರು ಕ್ಯಾನ್ಸಲ್ ಆಗಿ ಉಳಿದುದೇನೀಗ ಸೈನ್ ತೀಟ ಮಾತ್ರ ಉಳುತ್ತೆ ಸೊ ಸೈನ್ ತೀಟದಿಂದ ಗುಣಸಿದ್ರೆ ಏನ್ ಬರುತ್ತೆ ನಾವ ಏನ್ ಬರುತ್ತೆ ಸೈನ್ಸ್ಕ್ವಯರ್ ತೀಟಾ ಇಂಟು ಸೈನ್ ತೀಟ ಅಂದ್ರೆ ಸೈನ್ಸ್ ಕ್ಯೂ ತೀಟಾ ಸೈನ್ ಕ್ಯೂ ತೀಟಾ ಮೈನಸ್ ಇಲ್ಲಿ ಸೈನ್ ತೀಟಾ ಮೈನಸ್ ಕಾಸ್ತೀಟ ಇಂಟು ಸೈನ್ ತೀಟ ಇದೆ ಉಳಿದೇನು ಕಾಸ್ತೀಟ ಉಳಿಯುತ್ತೆ ಸೊ ಕಾಸ್ತೀಟದಿಂದ ಏನ್ ಮಾಡ್ಬೇಕು ಗುಣಸ್ಬೇಕಿದ್ರು ಕಾಸ್ಕ್ವಯರ್ ತೀಟಾ ಇಂಟು ಕಾಸ್ತೀಟ ಅಂತಂದ್ರೆ ಕಾಸ್ ಕ್ಯೂ ಅಂತ ಬರ್ತಾ ಇದು ಕಾಸ್ ಕ್ಯೂ ತೀಟಾ ಸೈನ್ಸ್ ಕ್ಯೂ ತೀಟಾ ಮೈನಸ್ ಕಾಸ್ಕ್ಯೂ ತೀಟಾ ಅಂತ ಬಂತೀವಿ ನಮ್ಗೆ ನೆಕ್ಸ್ಟ್ ಟೆಪ್ ಅಲ್ಲ ಏನ್ ಮಾಡ್ಬೇಕಂತಂದ್ರೆ ಒಂದ್ ಸೂತ್ರ ಬರುತ್ತೆ ನಮ್ಗೆ ಏನ್ ಬಂತು ಸೈನ್ಸ್ ಕ್ಯೂ ತೀಟಾ ಮೈನಸ್ ಕಾಸ್ ಕ್ಯೂ ತೀಟಾ ಅಂತಂದ್ರೆ ಎ ಕ್ಯೂ ಮೈನಸ್ ಬಿ ಕ್ಯೂ ಸೂತ್ರ ನಮ್ಗೆ ಅಂಶದಲ್ಲಿ ಏನ್ ಬಂತು ಸೈನ್ಸ್ ಕ್ಯೂ ತೀಟಾ ಸೈನ್ ಕ್ಯೂ ತೀಟಾ ಮೈನಸ್ ಕಾಸ್ ಕ್ಯೂ ತೀಟ ತೀಟಾ ಅಂತಂದ್ರೆ ಎಸ್ ಈಕ್ವಲ್ ಟು ಏನಾಗುತ್ತೆ ಅವಾಗ ಸೈನ್ ತೀಟಾ ಬಿ ಈಕ್ವಲ್ ಟು ಏನಾಗುತ್ತೆ ಕಾಸ್ ಕಾಸ್ತೀಟಾ

ಈಗಿಲ್ಲ ಏನು ಸೈನ್ ತೀಟಾ ಮೈನಸ್ ಕಾಸ್ತೀಟ ಇಲ್ಲಿ ಸೈನ್ ತೀಟಾ ಮೈನಸ್ ತೀಟ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಈಗ ಸೈನ್ಸ್ಕ್ವಯರ್ ತೀಟಾ ಪ್ಲಸ್ ಕಾಸ್ಕ್ವರ್ ತೀಟ ಏನು ಬರೀಬಹುದು ನಾವು ಒಂದು ಅಂತ ಬರೀಬಹುದು ಯಾಕಂದ್ರೆ ಇದೇನು ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳು ಸೈನ್ಸ್ಕ್ವೈರ್ ಎ ಪ್ಲಸ್ ಕಾಸ್ಕ್ವೈರ್ ಎ ಇಸ್ ಈಕ್ವಲ್ ಟು ಒಂದು ಸೊ ಅದೇ ರೀತಿ ನಾವಿಲ್ಲಿ ಸೈನ್ಸ್ಕ್ವಯರ್ ತೀಟ ಪ್ಲಸ್ ಕಾಸ್ಕ್ವೈರ್ ತೀಟ ಆ ಎರಡು ಪದಗಳ ಜಾಗದಲ್ಲಿ ಏನ್ ಮಾಡಿದೀನಿ ನಾನೀಗ ಒಂದು ಪ್ಲಸ್ ಉಳಿದಿರ್ತಕ್ಕಂಥದ್ದೇನೀಗ ಸೈನ್ ತೀಟಾ ಇಂಟು ಕಾಸ್ತೀಟಾ ಇದು ಸೈನ್ ತೀಟಾ ಬೈ ತೀಟ ಈಗ ಇದನ್ನ ಯಾವ ರೀತಿಯಾಗಿ ಬರಬಹುದಪ್ಪ ಅಂತಂದ್ರೆ ಎರಡು ಬಾಗಿಲೆ ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಬಾಗಿಲೆ ಎಕ್ಸ್ ಅಂತಿದೆ ಸೊ ಇದನ್ನ ಯಾವ ರೀತಿಯಾಗಿ ಬರಬಹುದು ಅಂತಂದ್ರೆ ಎಕ್ಸ್ ಬೈ ಎಕ್ಸ್ ಪ್ಲಸ್ ವೈ ಬೈ ಎಕ್ಸ್ ಅಂತಂದ್ರೆ ಇದು ಛೇದ ಎರಡು ಪದಗಳಿಗೆ ಬರುತ್ತೆ ಅಂತ ಅರ್ಥ ಸೊ ಅದೇ ರೀತಿ ಇಲ್ಲಿ ಛೇದದಲ್ಲಿ ಏನಿದೆ ಕ್ವಾಸ್ತೀಟಾ ಇಂಟು ಸೈನ್ ತೀಟ ಅಂಶದಲ್ಲಿ ಏನಿದೆ ಒನ್ ಪ್ಲಸ್ ಸೈನ್ ತೀಟಾ ಇಂಟು ಕ್ವಾಸ್ತೀಟ ಇದನ್ನು ನಾವು ಬಿಡಿಸ್ಕೋಬೇಕು ಸೊ ಅದೇ ಯಾವ ರೀತಿಯಾಗಿ ಬರ್ಬೋದು ಅಂತಂದರೆ ಒಂದು ಬಾಗಿಲೆ ಕ್ವಾಸ್ತೀಟಾ ಬೈ ಸೈನ್ ತೀಟಾ ಪ್ಲಸ್ ಇಲ್ಲಿ ಇಲ್ಲಿ ಸೈನ್ ತೀಟಾ ಇಂಟು ಕ್ವಾಸ್ತೀಟಾ ಸೈನ್ ತೀಟಾ ಇಂಟು ಕ್ವಾಸ್ತೀಟ ಬಾಗಿಲು ಇಲ್ಲಿ ಕಾಸ್ತೀಟ ಇಂಟು ಸೈನ್ ತೀಟ ಅವಾಗ ಎರಡು ಏನಾಗುತ್ತೆ ಅವಾಗ ಕ್ಯಾನ್ಸಲ್ ಆಗುತ್ತೆ ಸೊ ಉಳಿದಿರತಕ್ಕಂಥದ್ದೇನೀಗ ಒಂದು ಬಾಗಿಲೆ ಒಂದು ಬಾಗಿಲೇನು ಕಾಸ್ತೀಟ ಇಂಟು ಸೈನ್ ತೀಟ ಸೊ ಇದ್ರ ಋತ್ರಮ ಈಗ ಇದು ಒಂದು ಇದು ಕ್ಯಾನ್ಸಲ್ ಎರಡು ಕ್ಯಾನ್ಸಲ್ ಆದ್ರೆ ಏನು ಬಂತು ಒಂದು ಪ್ಲಸ್ ಒಂದು ಸೊ ಉಳಿದ್ರೆ ಏನಾಗುತ್ತೆ ಕಾಸ್ತೀಟ ಅದ್ರ ಋತುಕ್ರಮ ಏನು ಸಿಕೆಂಟ್ ಸೈನ್ ತೀಟ ಋತುಕ್ರಮೇನು ಕೋಸೆಕೆಂಟ್ ಸೊ ಕಾಸ್ತೀಟ ಅಂದ್ರೆ ಸಿಕೆಂಡ್ ತೀಟಾ ಇಂಟು ಕೋಸೆಕೆಂಡ್ ತೀಟಾ ಪ್ಲಸ್ ಒಂದು ಸೊ ನಮ್ಗೆ ಹೇಳಿದ್ದೇನೀಗ ಒನ್ ಪ್ಲಸ್ ಸಿಕೆಂಡ್ ತೀಟಾ ಇಂಟು ಕ್ವ ಸೆಕೆಂಡ್ ತೀಟಾ ಎಂದು ಸಾಧಿಸಿ ಅಂತ ಕೊಟ್ಟಣ ಸೊ ಇಲ್ಲಿ ಇವ್ರು ಋತ್ಕ್ರಮ ಬರ್ಕೋಬೇಕು ನಮ್ಗೆ ಉತ್ತರ ಈಗ ಬಂದುಬಿಡುತ್ತೇವೆ ಈಗ ನಾಲ್ಕನೇದು ಸೈನ್ ತೀಟಾ ಮೈನಸ್ ಎರಡು ಸೈನ್ ಕ್ಯೂ ತೀಟಾ ಬಾಗಿಲೆ ಎರಡು ಕಾಸ್ ಕ್ಯೂ ತೀಟಾ ಮೈನಸ್ ಕಾಸ್ತೀಟ ಇಸ್ ಈಕ್ವಲ್ ಟು ಟ್ಯಾನ್ ತೀಟಾ ಎಂದು ಸಾಧಿಸಿ ಸೊ ಇಲ್ಲಿ ಎಲ್ ಎಸ್ ಸೈಡ್ ಏನಿದೆ ಸೈನ್ ತೀಟಾ ಮೈನಸ್ ಎರಡು ಸೈನ್ಸ್ ಕ್ಯೂ ತೀಟ ಬಾಗಿಲೆ ಎರಡು ಕಾಸ್ ಕ್ಯೂ ತೀಟ ಮೈನಸ್ ಕಾಸ್ ಕಾಸ್ತೀಟ ಅಂತಿದೆ ಸೊ ಇಲ್ಲಿ ಎರಡು ಪದಗಳಲ್ಲಿ ಸಾಮಾನ್ಯ ಪದ ಯಾವ್ದು ಬರ್ತದೆ ಈಗ ಸೈನ್ ತೀಟ ಸಾಮಾನ್ಯ ಪದ ಸೊ ಸೈನ್ ತೀಟ ತೆಗ್ದಿವಂತಂದ್ರೆ ಏನು ಒಂದು ಮೈನಸ್ ಇಲ್ಲಿ ಸೈನ್ಸ್ ಸೈನ್ ಕ್ಯೂ ಆಗೇನು ಸೈನ್ಸ್ ಸ್ಕ್ವೇರ್ ತೀಟ ಉಳಿಯುತ್ತೆ ಟೂ ಇಂಟು ಸೈನ್ಸ್ ಸ್ಕ್ವೇರ್ ತೀಟ ಬಾಗಿಲೆ ಈ ಎರಡು ಪದಗಳಲ್ಲಿ ಸಾಮಾನ್ಯ ಪದ ಯಾವುದು ಕಾಸ್ ತೀಟ ಸೊ ಉಳಿದಿರ್ತಕ್ಕಂಥದ್ದು ಏನಿಲ್ಲ ಎರಡು ಕಾಸ್ ಕ್ಯೂ ಆಗೇನು ಕಾಸ್ ಸ್ಕ್ವೇರ್ ತೀಟ ಇಲ್ಲಿ ಮೈನಸ್ ಕಾಸ್ ಕಾಸ್ ಕ್ಯಾನ್ಸಲ್ ಆಗಿ ಒಂದು ಮೈನಸ್ ಒಂದು ಇಲ್ಲಿ ಸಾಮಾನ್ಯ ಪದವನ್ನು ಹೊರಗಡೆ ತಗೊಂಡ್ವಿ ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಅಂತಂದ್ರೆ ಇದು ಅಥವಾ ಇದು ಯಾವ್ದಾದ್ರು ಒಂದನ್ನು ನಾವು ಚೇಂಜ್ ಮಾಡ್ಕೋಬೇಕು ಯಾವ ರೀತಿ ಆಗಪ್ಪ ಅಂತಂದ್ರೆ ಇಲ್ಲಿ ಸೈನ್ ತೀಟಾ ಕಾಸ್ ತೀಟ ಅಂತಂದ್ರೆ ಏನ್ ಬರಿಬಹುದು ನಾವು ಟ್ಯಾನ್ ತೀಟ ಅಂತ ಇದು ಟ್ಯಾನ್ ತೀಟಾ ಈಗ ಒಂದು ಮೈನಸ್ ಎರಡು ಸೈನ್ ಸ್ಕ್ವೇರ್ ತೀಟ ಅಷ್ಟೇ ಬರ್ದಿವ್ ಈಗ ಇಲ್ಲಿ ಆಲ್ರೆಡಿ ಸೈನ್ ತೀಟ ಬೈ ಕಾಸ್ ತೀಟಾ ಟ್ಯಾನ್ ತೀಟ ಅಂತ ಈಗ ಇಲ್ಲಿ ಎರಡು ಇದು ಈ ತರ ಬರ್ದಿವಿ ಇಲ್ಲಿ ಸೊ ಎರಡ ಅಷ್ಟೇ ಬರದು ಕಾ ಸ್ಕ್ವೈರ್ ತೀಟಾ ಸೂತ್ರ ಐತೆ ಐತಿರ್ ತೀಟಾ ಪ್ಲಸ್ ಕಾ ಕಾಸ್ಕ್ವೈರ್ ತೀಟಾ ಈಕ್ವಲ್ ಟು ಒಂದು ಈಗ ಕಾಸ್ಕ್ವೈರ್ ತೀಟಾ ಬರ್ಬೋದು ನಾವು ಕಾ ಕಾಸ್ಕ್ವೈರ್ ತೀಟಾ ಇಸ್ ಈಕ್ವಲ್ ಟು ಒಂದು ಮೈನಸ್ ಸ್ಕ್ವೇರ್ ತೀಟಾ ಸೊ ಅದೇ ರೀತಿ ಇಲ್ಲಿ ಕಾಸ್ಕ್ವರ್ ತೀಟಾ ಕಾಸ್ಕ್ವೈರ್ ತೀಟಾ ಇದ್ದಲ್ಲಿ ಏನ್ ಈಗ ನಾವು ಒಂದು ಮೈನಸ್ ಸೈನ್ಸ್ಕ್ವೇರ್ ತೀಟಾ ಸೊಳಿರತಕ್ಕಂಥದ್ದು ಮೈನಸ್ ಒಂದು ಹೊರಗಡೆ ಬರ್ತೀವಿ ಈಗ ಈಗ ಎರಡನ್ನ ಏನ್ ಮಾಡ್ಬೇಕು ಈಗ ಎರಡನ್ನು ಗುಣಸರಿ ಈಗ ಅದ್ ಟ್ಯಾನ್ ತೀಟಾ ಸೊ ಅಂಶದಲ್ಲಿರ್ತಕ್ಕಂಥದ್ದು ಅಷ್ಟೇ ಬರ್ಕೊಂಡಿವಿ ಇಲ್ಲಿ ಈಗ ಸೊ ಎರಡು ಇಂಟು ಒಂದು ಎರಡು ಸೊ ಎರಡು ಇಂಟು ಮೈನಸ್ ಸೈನ್ಸ್ ಕೊಡ್ತಿಟ ಮೈನಸ್ ಮೈನಸ್ ಎರಡು ಸೈನ್ಸ್ ಕೊಡ್ತಿಟ ಇದು ಮೈನಸ್ ಒಂದು ಅಷ್ಟೇ ಬರ್ಕೊಂಡಿವಿ ಈ ಎರಡು ಈ ಬ್ರ್ಯಾಕೆಟ್ ಮಾತ್ರ ಗುಣಿಸ್ಬೇಕು ಅದಕ್ಕೆ ಮಾತ್ರ ಸಂಬಂಧ ಬರುತ್ತೆ ಇದು ಮೈನಸ್ ಒಂದು ಹೊರಗಡೆ ಇದೆ ಈ ಮೈನಸ್ ಒಂದು ಅಷ್ಟೇ ಈಗ ಸೊ ನೆಕ್ಸ್ಟ್ ಎಪಲ್ಲಿ ಏನು ಎರಡು ಮೈನಸ್ ಒಂದು ಎರಡು ಮೈನಸ್ ಒಂದು ಅಂತಂದ್ರೆ ಒಂದು ಸೊ ಅಂಶದಲ್ಲಿರ್ತಕ್ಕಂಥ ಅಷ್ಟೇ ಬರ್ಕೊಂಡು ಎರಡು ಮೈನಸ್ ಒಂದು ಅಂದರೆ ಒಂದು ಉಳಿದಿರ್ತಕ್ಕಂಥದ್ದೇನು ಮೈನಸ್ ಎರಡು ಸೈನ್ಸ್ ಕೋರ್ ತೀಟಾ ಈಗ ಏನೇನಾಯ್ ಈಗೇನಾಯ್ತಪ್ಪ ಅಂದರೆ ಗುಣಾಕಾರ ಚಿಹ್ನೆ ಇರುವುದರಿಂದ ಇಲ್ಲಿ ಒಂದು ಮೈನಸ್ ಎರಡು ಸೈನ್ಸ್ ಕೋರ್ ತೀಟಾ ಇಲ್ಲಿ ಒಂದು ಮೈನಸ್ ಎರಡು ಸೈನ್ಸ್ ಕೋರ್ ತೀಟ ಎರಡು ಕ್ಯಾನ್ಸಲ್ ಆಗುತ್ತೆ ಉಳಿದಿರ್ತಕ್ಕಂಥದ್ದು ಏನಿಗ ಅಲ್ಲಿ ಟ್ಯಾನ್ ತೀಟಾ ಇದು ಟ್ಯಾನ್ ತೀಟ ಸೊ ಈ ರೀತಿಯಾಗಿ ಬಿಡಿಸ್ಬೇಕು ಸೊ ನೆಕ್ಸ್ಟ್ ಈಗ ಐದನೇದು ವರ್ಗ ಮೂಲ ಒಂದು ಪ್ಲಸ್ ಸೈನೆ ಬಾಗಿಲೆ ಒಂದು ಮೈನಸ್ ಸೈನೆ ಇಸ್ ಈಕ್ವಲ್ ಟು ಸೀಕೆಂಟ್ ಎ ಪ್ಲಸ್ ಟ್ಯಾನೆ ಎಂದು ಸಾಧಿಸಿ ಅಂತ ಕೊಟ್ಟನ ಎಲ್ ಎಚ್ ಎಸ್ ಏನ್ ಕೊಟ್ಟನಪ್ಪ ಅಂತಂದ್ರೆ ವರ್ಗ ಮೂಲ ಒಂದು ಪ್ಲಸ್ ಸೈನೆ ಬಾಗಿಲೆ ಒಂದು ಮೈನಸ್ ಸೈನೆ ಇದನ್ನ ಏನ್ ಮಾಡ್ಬೇಕು ನಾವು ಛೇದವನ್ನು ಅಖಂಡಕರಿಸಬೇಕು ಛೇದವನ್ನು ಅಖಂಡ ಕರೆಸಬೇಕಂತಂದ್ರೆ ನಾನು ಹಿಂದಿನ ತರಗತಿ ಹೇಳಿದೆ ಯಾವ ರೀತಿಯಾಗಿ ಅಖಂಡೀಕರಿಸಬೇಕು ಅಪ್ಪ ಅಂತಂದ್ರೆ ಇಲ್ಲಿ ಎರಡು ಬಾಗಿಲೆ ಎ ಪ್ಲಸ್ ಬಿ ಇದೆ ಇದು ವರ್ಗಮೂಲ ಎ ಪ್ಲಸ್ ಬಿ ಇದೆ ನೆಕ್ಸ್ಟ್ ಇನ್ನು ಎರಡು ಎರಡು ಬಾಗಿಲೆ ವರ್ಗಮೂಲ ಎಕ್ಸ್ ಇಂಟು ವರ್ಗಮೂಲ ವಾಯ್ ಅಂತ ಇದೆ ಸೊ ಇದನ್ನು ವಾಕರಣಕರಿಸ್ಬೇಕಪ್ಪ ಅಂತ ಏನು ಮಾಡಬೇಕು ಅಂಶ ಮತ್ತು ಛೇದಕ್ಕೆ ಒಂದೇ ಪದದಿಂದ ಗುಣಿಸಬೇಕು ವರ್ಗಮೂಲ ಎಕ್ಸ್ ಚಿಹ್ನೆ ಚೇಂಜ್ ಮಾಡಬೇಕು ಮೈನಸ್ ವರ್ಗಮೂಲ ವಾಯ್ ಬಾಗಿಲೆ ವರ್ಗಮೂಲ ಎಕ್ಸ್ ಮೈನಸ್ ವರ್ಗಮೂಲ ಮೂಲ ವಾಯ್ ಎರಡು ಪದಗಳಿದ್ದಾಗ ಒಂದೇ ಪದ ಇದ್ರೆ ಏನ್ ಮಾಡಬೇಕು ಒಂದು ಬಾಗಿಲೆ ವರ್ಗಮೂಲ ಎಕ್ಸ್ ಇದೆ ಸೊ ವರ್ಗಮೂಲ ಎಕ್ಸ್ ಇಂದ ಮಾತ್ರ ಗುಣಿಸಬೇಕು ಇಲ್ಲಿ ಎರಡು ಪದಗಳು ಇರುವುದರಿಂದ ಆ ಎರಡೂ ಪದಗಳ ಮಧ್ಯದಲ್ಲಿ ಇರತಕ್ಕಂತ ಚಿಹ್ನೆಯನ್ನು ನಾವು ಬದಲಾವಣೆ ಮಾಡಿ ಅಂಶ ಮತ್ತು ಛೇದಕ್ಕೆ ಗುಣಿಸಬೇಕು ಸೊ ಅದೇ ರೀತಿ ಇಲ್ಲಿ ಈ ವರ್ಗಮೂಲ ಅಂಶಕ್ಕೆ ಬರುತ್ತೆ ಮತ್ತು ಛೇದಕ್ಕೆ ಬರುತ್ತೆ ಸೊ ಛೇದದಲ್ಲಿ ಇರ್ತಕ್ಕಂಥದ್ದು ಏನು ಒಂದು ಮೈನಸ್ ಸೈನ್ ಎ ಒಂದು ಮೈನಸ್ ಐನೆ ಎರಡು ಪದಗಳ ಮಧ್ಯದಲ್ಲಿ ಚಿಹ್ನೆ ಏನಿದೆ ಮೈನಸ್ ಇದೆ ಅವಾಗ ಏನು ಮಾಡ್ಬೇಕು ನಾವು ಪ್ಲಸ್ ತೊಗೊಂಡು ಗುಣಿಸ್ಬೇಕು ಸೊ ಗುಣಿಲೆ ಅಂಶ ಮತ್ತು ಛೇದಕ್ಕೆ ಒಂದೇ ಪದದಿಂದ ಗುಣಿಸ್ಬೇಕು ಸೊ ಒಂದು ಪ್ಲಸ್ ಸೈನೇ ಬಾಗಿಲೆ ಒಂದು ಪ್ಲಸ್ ಸೈನ್ ಎ ಅಂತ ಆಗುತ್ತೇನೆ ಅವಾಗ ಒಂದು ಪ್ಲಸ್ ಐನೇ ಗುಣಲೆ ಒಂದು ಪ್ಲಸ್ ಸೈನೆ ಅಂತಂದ್ರೆ ಏನು ಒಂದ್ ಪ್ಲಸ್ ಐನೇ ಓಲ್ ಸ್ಕ್ವಯರ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಒಂದ್ ಪ್ಲಸ್ ಐನೇ ಓಲ್ ಸ್ಕ್ವಯರ್ ಛೇದದಲ್ಲಿ ಏನು ಬಂದಿತ್ತು ನಮಗೆ ಇಲ್ಲಿ ವರ್ಗಮೂಲ ಏನು ಬಂದಿತ್ತು ವರ್ಗಮೂಲ ಒಂದು ಮೈನಸ್ ಐನ್ ಎ

ಸೊ ಎ ಇದ್ದಲ್ಲಿ ಏನು ಒಂದು ಸೊ ಬಿ ಇದ್ದಲ್ಲಿ ಏನು ಸೈನ್ ಎ ಅಂತ ಇದೆ ಸೊ ಅದನ್ನು ಯಾವ ರೀತಿಯಾಗಿ ಬರ್ಬೋದು ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ ಒಂದು ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಅಂತಂದ್ರೆ ಏನು ಒಂದು ಸ್ಕ್ವೇರ್ ಅಂದ್ರೆ ಒಂದು ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರೀಬಹುದು ಸೊ ಅದೇ ಸೊ ವರ್ಗಮೂಲ ಚಿಹ್ನೆ ಎರಡಕ್ಕಾಗಿದೆ ಅಂಶ ಮತ್ತು ಛೇದಕ್ಕೆ ಇದು ವರ್ಗ ಮೂಲ ಒಂದು ಪ್ಲಸ್ ಸೈನ್ ಎ ಓಲ್ ಸ್ಕ್ವೇರ್ ಇಲ್ಲಿ ವರ್ಗ ಮೂಲ ಒಂದು ಮೈನಸ್ ಸೈನ್ ಸ್ಕ್ವೈರ್ ಎ ಸೊ ಅದನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರ ಪ್ರಕಾರ ಬಿಡಿಸ್ಕೋಬೇಕು ಇಲ್ಲ ಈಗ ಇಲ್ಲಿ ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಆಗಿ ಏನು ಉಳಿತೆ ಒನ್ ಪ್ಲಸ್ ಸೈನ್ ಎ ಮಾತ್ರ ಉಳಿತದೆ ಇಲ್ಲಿ ಇಲ್ಲಿ ಒನ್ ಮೈನಸ್ ಸೈನ್ ಸ್ಕ್ವೈರ್ ಎ ಅಂತಂದ್ರೆ ಏನು ತ್ರಿಕೋನ ನಿತ್ಯ ಸಮೀಕರಣಗಳ ಪ್ರಕಾರ ಕಾಸ್ಕ್ವೈರ್ ಎ ಇಲ್ಲಿ ಅವಾಗ ಸ್ಕ್ವೈರ್ ರೂಟ್ ಕ್ಯಾನ್ಸಲ್ ಆಗಿ ಏನು ಉಳಿತೆ ಕಾಸೆ ಮಾತ್ರ ಉಳಿಯುತ್ತೆ ಈಗ ಸೊ ಇದನ್ನು ನಾವೀಗ ಮತ್ತೆ ಏನ್ ಮಾಡ್ಬೇಕು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಏನು ಒನ್ ಪ್ಲಸ್ ಸೈನ್ ಎ ಕಾಸೆ ಅಂತಂದ್ರೆ ಈ ಎರಡು ಪದಗಳಿಗೆ ಕಾಸ್ ಅಪ್ಲೈ ಆಗುತ್ತೆ ಈಗ ಒನ್ ಪ್ಲಸ್ ಕಾಸೆ ಪ್ಲಸ್ ಸೈನ್ ಬೈ ಕಾಸ್ ಅಂತ ಬರುತ್ತೆ ಇವಾಗ ಒನ್ ಪ್ಲಸ್ ಕಾಸೆ ಋತುಕ್ರಮ ಏನು ಕಾಸು ಋತುಕ್ರಮ ಸೀಕೆಂಟ್ ಎ ಅವಾಗ ಒನ್ ಬೈ ಕಾಸೇನಾಯ್ತು ಸೀಕೆಂಟ್ ಎ ಪ್ಲಸ್ ಸೈನ್ ಬೈ ಕಾಸ್ ಅಂತಂದ್ರೆ ಯಾವ ರೀತಿಯಾಗಿ ವರ್ಗ ಬದಲು ನಾವು ಸೈನ್ ಬೈ ಕಾಸ್ ಅಂತಂದ್ರೆ ಟ್ಯಾನ್ ಎ ಇದು ಐದನೇ ಈಗ ಕೊನೆಯದಾಗಿ ಮನೆ ಕೆಲಸ ಕೆಳಗಿನವುಗಳನ್ನು ಸಾಧಿಸಿ ಒಂದನೇದು ಇದು